ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ದೀಪಾವಳಿಯ ಶುಭಾಶಯಗಳು. ನಾಳೆಯ ದೀಪಾವಳಿಯ ದಿನದಂದು ಸಿಎಂ ಉಡುಪಿಗೆ ಭೇಟಿ ನೀಡ್ತಾ ಇದ್ದಾರೆ. ಭೇಟಿ ನೀಡ್ತಾ ಇರ್ತಕ್ಕಂತಹ ಕಾರಣ, ನಾಳೆ ಒಂದು ಆಸ್ಪತ್ರೆಯ ಖಾಸಗೀಕರಣ ಮಾಡಲಿಕ್ಕೆ ಅಬ್ದುಲ್ ರವರ ಹೆಸರಿರ್ತಕ್ಕಂತಹ ಆ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ಬಿ ಆರ್ ಶೆಟ್ಟಿ ಅವರಿಗೆ ವಹಿಸಲಿಕ್ಕೆ ಆ ಒಂದು ಹಾಸ್ಪಿಟ್ಲ ಕಾರ್ಯಕ್ರಮಕ್ಕೆ ಆ ಒಂದು ಹಾಸ್ಪಿಟ್ಲ್ನ ಕಾರ್ಯಾಗಾರಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ನಾಳೆ ಸಿಎಂ ಉಡುಪಿಗೆ ಬರ್ತಾ ಇದ್ದಾರೆ. ಬಹುಶಃ ಇವತ್ತು ಸುಮಾರು ಒಂದು ವಾರದಿಂದಲೂ ಕೂಡ ಅನೇಕ ಚರ್ಚೆ ಇದ್ರ ಬಗ್ಗೆ ನಡೀತಾ ಇದೆ. ಸಿಎಂ ಬರಬಾರ್ದು ಅಂತ ಒಂದು ರೀತಿಯಲ್ಲಿ ಪ್ರತಿಭಟನೆ ಕೂಡ ಆಯಿತು. ಅದೇ ರೀತಿಯಾಗಿ ಸಿಎಂ ಬಂದು ಇದೆಲ್ಲ ರೀತಿಯಾಗಿ ಎಲ್ಲ ಪರಿಹಾರಗಳನ್ನು, ಎಲ್ಲ ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನು ನೀಡಬೇಕು ಅಂತ ಕೂಡ ಇನ್ನೊಂದು ಧ್ವನಿ ಕೇಳಿ ಬರ್ತಾ ಇದೆ. ಅವರು ಮುಂದಿರ್ತಕ್ಕಂಥ ಸಮಸ್ಯೆಗಳೇನು, ಯಾವ ರೀತಿಯಾಗಿ ಸಿಎಂ ಇದ್ರ ಬಗ್ಗೆ ಸ್ಪಂದಿಸಬಹುದು, ಸಿಎಂ ನಿಜವಾಗಿಯೂ ಉಡುಪಿಗೆ ಬರುವ ಉದ್ದೇಶವೇನು ಮತ್ತು ಅದರ ಸಾಧ್ಯತೆ ಬಾಧ್ಯತೆ ಇವೆಲ್ಲದರ ಕುರಿತಾಗಿ ನಾವಿವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಬಹುಶಃ ಇದುವರೆಗೆ ನೀವೆಲ್ಲರೂ ವೀಕ್ಷಿಸಿದ ಹಾಗೆ ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಲೈವ್ನಲ್ಲಿ ನೇರ ಸಂಪರ್ಕದಲ್ಲಿ ನಿಮ್ಮೊಂದಿಗೆ ಇದ್ರು. ಈಗ ನಮ್ಮೊಂದಿಗೆ ಇನ್ನಿರುವರು ವಿಶೇಷ ವ್ಯಕ್ತಿಗಳಿದ್ದಾರೆ, ವಿಶೇಷ ಅತಿಥಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿದ್ರ ಮುಖೇನ ಈ ಚರ್ಚೆಯನ್ನ ಮುಂದುವರಿಸ್ತೇನೆ. ಮೊದಲನೇದಾಗಿ ನಿತ್ಯಾನಂದ ಒಳಕಾಡೂರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಿತ್ಯಾನಂದ ಒಳಕಾಡೂರವರು, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಹಿರಿಯ ಚಿಂತಕರು ಬಾಲಕೃಷ್ಣ ಶೆಟ್ಟಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ನಿತ್ಯಾನಂದ ಒಳಕಾಡ್ರವರಲ್ಲಿ ನೇರವಾಗಿ ಚರ್ಚೆಗೆ ಹೋಗೋಣ. ನಾಳೆ ಸಿಎಂ ಬರ್ತಾ ಇದ್ದಾರೆ. ಇವತ್ತು ಉಡುಪಿಯಲ್ಲಿ ಹೈ ವೋಲ್ಟೇಜ್ ಇಶ್ಯೂ ಯಾವುದು ಅಂತ ಕೇಳಿದರೆ, ನಾಳೆ ಉಡುಪಿಗೆ ಸಿಎಂ ಬರುವಂಥದ್ದು ಒಂದು ರೀತಿಯಲ್ಲಿ, ಇನ್ನೊಂದು ಕಡೆಯಲ್ಲಿ ಕಪ್ಪು ಬಾವುಟವನ್ನು ನೀಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಖಾಸಗಿ ಕಾರಣಕ್ಕಾಗಿ ಅವರು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಹುಶಃ ಮೊನ್ನೆ ದಿನ ತಾವು ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಚಳುವಳಿಯನ್ನು, ಒಂದು ಅಭಿಯಾನವನ್ನು ಆರಂಭಿಸಿದ್ರಿ. ಸಿಎಂ ಯಾವ ಈ ಖಾಸಗೀಕರಣ ಬೇಡ ಅಂತ ಹೇಳಿದ್ರಿ ತಮ್ಮ ಮಾತಿಗಾಗಿ. ನಾನು ಮೊತ್ತ ಮೊದಲಾಗಿ ಜನತೆಗೆ ದೀಪಾವಳಿಯ ಒಂದು ಶುಭವನ್ನು ಕೊರ್ತೇನೆ. ನಾಳೆ ಸಿಎಂ ಬರ್ತಾರೆ ಎಂಬುದು ಮಾಧ್ಯಮದಲ್ಲಿ ಬಂದಿದ್ದ ನಿಜ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹೆರಿಗೆ ಆಸ್ಪತ್ರೆಗೆ ಬರುವಂಥ ಶಂಕುಸ್ಥಾಪನೆಗೆ ಬರುವುದು ನಿಜ. ಆದರೂ ಕೂಡ ಈ ಮುಖ್ಯಮಂತ್ರಿಯವರು, ಕರ್ನಾಟಕದ ಮುಖ್ಯಮಂತ್ರಿಯವರು ನಮ್ಮ ಈ ವ್ಯವಸ್ಥೆಯಲ್ಲಿ ಹೇಗೆ ಬರ್ತಾರೆ ಎಂಬುದೊಂದು ನಮಗೆ ಒಂದು ಸಂಶಯ. ತಮ್ಮ ಪ್ರಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು? ಬರಲಿಕ್ಕೆ ಅಂತ ಹೇಳಿದ್ರೆ ಈಗಿನವರೆಗೆ ಬರ್ತಾರೆ ಅಂತ ಹೇಳಿ ಒಂದು ಸುದ್ದಿ ಇದೆ. ಈ ಮಾಧ್ಯಮದ ಏನು, ನಮ್ಮ ಟಿವಿ ಮಾಧ್ಯಮ ಪತ್ರಿಕಾ ಇದರಲ್ಲಿ ಬರುವ ಈ ದೃಷ್ಟಿಯಿಂದ ಇಂಟೆಲಿಜೆನ್ಸ್ ಮುಖಾಂತರ ಈ ರೀತಿಯಲ್ಲಿ ಕಷ್ಟಕರವಾಗಿದೆ, ಇನ್ನೊಂದು ಬಹಳಷ್ಟು ತೊಂದರೆ ಇದೆ ಅಂತ ಹೇಳುವ ಒಂದು ಇರಾದೆ ಹುಟ್ಟಿದ್ರೆ ಬರ್ತಾರೋ ಇಲ್ಲವೋ ಅಂತೇಳಿ ನಮಗೆ ಗೊತ್ತಿಲ್ಲ. ಬಂದರೂ ಬರಲಿ, ಉಡುಪಿಗೆ ಬರುವಂಥದ್ದು ನಮ್ಮ ಕರ್ನಾಟಕ ಮುಖ್ಯಮಂತ್ರಿಯವರು ಉಡುಪಿಗೆ ಬರುವಂಥದ್ದು ನಾವು ಯಾವತ್ತೂ ಸ್ವಾಗತಿಸಬೇಕಾಗ್ತದೆ. ಹಾಗಾದರೆ ಸ್ವಾಗತಿಸು ಬರಬೇಕಾ ಅಂತ ಹೇಳಿದ್ರೆ ನಮ್ಮ ಒಂದು ಹೆರಿಗೆ ಆಸ್ಪತ್ರೆಗೆ ಬಂದು ಶಂಕುಸ್ಥಾಪನೆ ಮಾಡ್ತಾರೆ ಅಂತ ಹೇಳುವಂಥ ಇದಕ್ಕೆ ನಾವು ಅವರಿಗೆ ಸ್ವಾಗತ ಮಾಡೋದಲ್ಲ. ಇವಾಗ ಶಂಕುಸ್ಥಾಪನೆ ಮಾಡಲಿಕ್ಕೆ ಬರೋದಲ್ಲ ಅವರು, ಈ ಏನು ಗುಂಡಿ ತೋಡಿ ಇಟ್ಟಿದ್ದಾರೆ ಅಲ್ಲಿ, ಗಿಡ ನೆಡೆಯುವಂತೆ ಮಾಡ್ತಾರಂತ, ಗಿಡ ನೆಡೆದು ಒಂದು ಏನು ಒಂದು ಮಾಡುವಂತೆ ಇರಾದಿದೆ. ಗಿಡ ನೆಡಲಿಕ್ಕೆ ಆಗಬೇಕಾದ್ರೆ ಇಲ್ಲಿ ನಮ್ಮ ಒಂದು ಫೇಸ್ಬುಕ್ಕಲ್ಲಿ ನೋಡ್ತೇವೆ, ಮಾಧ್ಯಮ ನೋಡ್ತೇವೆ, ಎಲ್ಲದರಲ್ಲೂ ನೋಡ್ತೇವೆ, ಅವಿನಾಶ್ ಅವರ ಬಳಗದವರು ಗಿಡ ನೆಟ್ಟು ಒಂದು ಮಾಡುವಂಥ ಕಾರ್ಯಕ್ರಮ ಇದ್ದಾರೆ. ಸಿಎಂ ಎ ಬಂದು ಇಲ್ಲಿ ಗಿಡ ನೆಡಬೇಕಾಗಿಲ್ಲ, ಅವಿನಾಶ್ ಅವರ ಗ್ರೂಪಲ್ಲಿ ಬಂದು ನಾವು ಗಿಡ ನೆಟ್ಟು ಬಂದು ಮಾಡ್ಬೋದು. ಅಂದರೆ ಹೆರಿಗೆ ಆಸ್ಪತ್ರೆ ಖಾಸಗಿಯವರಿಗೆ ಕೊಡಬೇಕಂತ ದೃಷ್ಟಿಯಲ್ಲ, ಗಿಡ ಬೆಳೆಸುವಂತ ಮುಖಾಂತರ ಅವರು ಬರ್ಬೋದು, ಅದಕ್ಕೆ ನಾವು ಅವಿನಾಶ್ ಅವರಿಗೆ ಕೊಡ್ಬೋದು. ಮುಖ್ಯಮಂತ್ರಿಯವರೇ ಬಂದು ಗಿಡ ನೆಡಬೇಕಾಗಿಲ್ಲಲ್ಲ. ಹೌದೌದೌದು. ಬಾಲಕೃಷ್ಣ ಶೆಟ್ಟರಲ್ಲಿ ಬಹುಶಃ ಅವರು ಹೇಳ್ದಾಗೆ ಗಿಡ ನೆಡ್ಲಿಕ್ಕೋಸ್ಕರ ಮುಖ್ಯಮಂತ್ರಿ ಬರುವ ಅವಶ್ಯಕತೆ ಇದೆಯಾ ಅಂತ ಬಹುಶಃ ನಿಮ್ಗೆ ಅನ್ಸೋದಿಲ್ವಾ? ಇದ್ರ ಹಿಂದೆ ಯಾವ್ದಾದ್ರು ಒಂದು ರಾಜಕೀಯ ತಂತ್ರ ಇರಬಹುದು, ಅಥವಾ ಬೇರೆ ಯಾವ್ದಾದ್ರು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಕೂಡ ಅವ್ರು ಬರಬಹುದು, ಅಥವಾ ಈ ಒಂದು ಶಂಕುಸ್ಥಾಪನೆಗಾಗಿ ಸಿಎಂ ಅಷ್ಟು ಈ ಒಂದು ಬಿಡುವಿಲ್ಲದ ಸಮಯದ ನಡುವೆ ಉಡುಪಿಗೆ ಬರ್ತಾ ಇರ್ತಕ್ಕಂಥದ್ದು ಯಾವುದಕ್ಕೆ?
ಈಗ ಪ್ರಪ್ರಥಮವಾಗಿ ದೀಪಾವಳಿ ಆಗಿರೋದ್ರಿಂದ ಎಲ್ರಿಗೂ ಶುಭಾಶಯಗಳನ್ನು ಹೇಳಬೇಕಾಗತ್ತೆ ನಿಮ್ಮ ಮಾಧ್ಯಮ ಮುಖಾಂತರ. ದೀಪಾವಳಿ ಅಂತೇಳಿ ಹೇಳಿದರೆ ಬೆಳಕನ್ನು ನೀಡುವಂಥ ಹಬ್ಬ ಅದು. ಆದರೆ ಉಡುಪಿಯ ಪಾಲಿಗೆ ನಾಳೆಗೆ ಉಡುಪಿಯ ಬಡ ಜನತೆಗೆ ಕತ್ತಲನ್ನು ನೀಡುವಂಥ ಒಂದು ಕಾರ್ಯಕ್ರಮ ನಾಳೆ ನಡೆಯುತ್ತಾ ಇದೆ. ಯಾಕಂತೇಳಿ ಹೇಳಿದರೆ ಈಗ ಸಿ ಎಂ ಬರ್ತಾರೆ, ಇವತ್ತು ಕೆಲವು ಪತ್ರಿಕೆಯಲ್ಲಿ ಜಾಹೀರಾತನ್ನು ನೋಡಿದ್ದೀವಿ, ಒಂದು ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಕೊಡಲಿಕ್ಕೆ ಒಂದು ಶಂಕುಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ ಅಂತೇಳಿ ಹೇಳಿ ಆ ಜಾಹೀರಾತಿನಲ್ಲಿ ಇದೆ. ಆ ಜಾಹೀರಾತು ಮತ್ತು ಆ ಪೊಲೀಸ್ನವರ ಹೇಳಿಕೆ ಇದನ್ನೆಲ್ಲ ಹೆಣ್ಣು ನೋಡೋದಾದ್ರೆ ಅದು ಬರ್ತಾರೆ ಅನ್ನುವಂಥದ್ದು ಅಭಿಪ್ರಾಯ. ಅಲ್ಲ ಸರ್, ಇದರ ನಡುವೆ ಅದು ಕತ್ತಲೆಯ ಕಾರ್ಯಕ್ರಮ ಅಂತ ಹೇಗೆ ಪರಿಗಣಿಸ್ತೀರಾ? ಖಾಸಗಿ ಹಾಸ್ಪಿಟಲ್ ಖಾಸಗೀಕರಣ ಆಗೋದ್ರಿಂದ ಎಲ್ಲ ಎಷ್ಟು ಜನರಿಗೆ ಒಳಿತಾಗಬಹುದೇನೋ? ಇಲ್ಲ, ಒಳಿತಾಗ್ಲಿ ಚಾನ್ಸಸ್ಸೇ ಇಲ್ಲ ಅಂತೇಳಿ ಹೇಳೋದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಯಾಕೆ ಅಂತೇಳಿ ಹೇಳಿದರೆ ಅಲ್ಲಿ ಸುಮಾರು ವರ್ಷಕ್ಕೆ 2,000 ಹೆರಿಗೆ ಆಗ್ತದೆ. ಅದರಲ್ಲಿ 1,000 ಜಾಸ್ತಿ ಹೆರಿಗೆ ಸಿಜೇರಿಯನ್ ಆಪರೇಷನ್ ಆಗ್ತದೆ. ಸಿಜೇರಿಯನ್ ಆಪರೇಷನ್ಗೆ ನೀವು ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿ 25,000-50,000 ಚಾರ್ಜ್ ಮಾಡ್ತಾರೆ. ಸೊ ಆದ್ದರಿಂದ ಆ ಬಡ ವಿಭಾಗಕ್ಕೆ ಅದು ಕತ್ತಲೆ ಅಲ್ಲದೆ ಬೆಳಕಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 25,000-50,000 ಅವ್ರು ಜೋಡಿಸ್ಬೇಕು ಅಂತೇಳಿ ಆದರೆ ಅವರಿಗೆ ಅದು ಸಾಧ್ಯನೇ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಕಾಣಬೇಕಾಗಿದೆ. ಆದ್ದರಿಂದ ಅದು ಅವರಿಗೆ ಬೆಳಕು ಖಂಡಿತ ಇತ್ತೇನಂದ್ರಲ್ಲಿ ಇವ್ರು ಹೇಳ್ದಾಗೆ ಅದು 50,000-60,000 ಇದ್ರ ಬಗ್ಗೆ ಜಸ್ಟ್ ಈಗ ಒಂದು 5 ಹಿಂದೆ ಪ್ರಮೋದ್ ಮಧುರಾಜ್ ಅವರು ಒಂದು ವಿವರಣೆ ನೀಡಿ ಹೋಗಿದ್ರು. ನಾವು ಇಲ್ಲಿ ಉಚಿತವಾಗಿ ನೀಡ್ತಾ ಇದ್ದೇವೆ, BPL ಕಾರ್ಡ್ ಬಳಕೆದಾರರಿಗೆ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ, ಅದೇ ರೀತಿಯಾಗಿ ಯೂನಿವರ್ಸಲ್ ಕಾರ್ಡ್ ಇರತಕ್ಕಂಥವರಿಗೆ ಅಥವಾ ಸರ್ಕಾರದ ಇನ್ಯಾವುದೇ ಒಂದು ಆರೋಗ್ಯ ಕಾರ್ಡ್ ಇರತಕ್ಕಂಥವ್ರಿಗೆ ನಾವು ಉಚಿತವಾಗಿ ನೀಡ್ತೇವೆ ಅಂತ ಉಚಿತವಾಗಿ ನೀಡ್ತಾರೆ ಅಂತ ಅವ್ರು ಹೇಳುವಾಗಲೇ ನೀವು ಅದು ಹೇಗೆ ಪರಿಗಣಿಸ್ತೀರಾ? ಈಗ ಪ್ರಮೋದ್ ಮಧುರಾಜರು ಉಸ್ತುವಾರಿ ಸಚಿವರಾಗಿ ಬಡ ಜನರೇ ಆಯ್ಕೆ ಮಾಡಿದ್ದಾರೆ. ಬಡವರಿಗೆ ಅವರು ಬಹಳಷ್ಟು ಒಂದು ಕೋಟಿ ಕಟ್ಟಲೆ ಅವರು ವಿನಿಯೋಗ ಮಾಡಿದ್ದಾರೆ. ನಾನು ಅವರ ಬಗ್ಗೆ ಪ್ರಚಾರಕ್ಕೆ ನಾನು ಕೂಡ ಹೋಗಿದ್ದೇನೆ. ನಾಗರಿಕ ಸಮಿತಿಯ ಪ್ರಕಾರ ಅವರ ಬಗ್ಗೆ ನಾನು ಪ್ರಚಾರಕ್ಕೆ ಹೋಗಿದ್ದೇನೆ. ಅಂಥ ಪ್ರಮೋದ್ ಮಧುರಾಜರು ಈಗ ಈ ಇಂಥ ಒಂದು ಇದಕ್ಕೆ ವ್ಯವಸ್ಥೆಗೆ ಅವರು ಕೈ ಹಾಕಬೇಕಿತ್ತು. ಅವರು ಒಂದು ಅವರ ತಂದೆ ಆಗಲಿ ತಾಯಿ ಆಗಲಿ ಮಕ್ಕಳಾಗಲಿ ಎಲ್ಲ ರೀತಿಯಲ್ಲಿ ಜನರಿಗೆ ಅವರು ಸಹಾಯ ಮಾಡಿದವರಷ್ಟೇ ವಿನಃ ರಾಜಕೀಯದಲ್ಲಿ ಬಂದ ನಂತರ ಉಸ್ತುವಾರಿ ಸಚಿವರಾಗಿ ಮಂತ್ರಿಯಾಗಿ ಬಂದ ನಂತರ ಈ ರೀತಿಯ ಒಂದು ಪರಿಸ್ಥಿತಿಯಾಗಿ ಬರಬಾರ್ದು. ಯಾಕಂತ ಹೇಳಿದ್ರೆ ಅವರು ನಾನು MLA ಆಗುವ ಮೊದಲು ಮಂತ್ರಿ ಆಗುವ ಮೊದಲು ನಾನು ಯಾವ ರೀತಿಯಲ್ಲಿ ಜನರಿಗೆ ಹೆಲ್ಪ್ ಮಾಡ್ತಿದ್ದೇನೆ ಅದೇ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕಿತ್ತು. ಇವಾಗ ಒಂದು ಮುಖ್ಯಮಂತ್ರಿ ಅವರು ಹೇಳಿದರು ನಾನು ಮುಖ್ಯಮಂತ್ರಿಯವರಿಗೆ ಲಂಚ ಕೊಟ್ಟು ನಾನು ಮಂತ್ರಿಯಾಗಿದ್ದೇನೆ, ನಾನು ಅಪಾದನೆ ಹೇಳಿದಲ್ಲ, ಮಂತ್ರಿ ಆಗಬೇಕಾದ್ರೆ ಅವರು ಹಣ ಕೊಟ್ಟು ಬರದಿದ್ದರೆ ಸಾಧ್ಯ ಇಲ್ಲ. ಈಗ ಅವರು ಹೇಳ್ತಾರೆ ಯಾರು ಭ್ರಷ್ಟಾಚಾರ ಆಗಬಾರ್ದು ಅಂತ ಹೇಳುವ ಮನುಷ್ಯ ಈಗ ಒಂದು ವ್ಯಕ್ತಿ ಒಬ್ಬರಿಗೆ ಒಂದು ಫಸ್ಟ್ ಆಗುವವರಿಗೆ ಮೊತ್ತ ಮೊದಲಾಗಿ MLA ಆದವರಿಗೆ ಯಾರಿಗೆ ಇಷ್ಟವರಿಗೆ ಕೊಟ್ಟದ್ದಿಲ್ಲ. ಏನಾದರೂ ಒಂದು ಆಮಿಷ ಒಡ್ಡದೆ ಬರಲಿಕ್ಕೆ ಸಾಧ್ಯವಿಲ್ಲ. ನಾನು ಲಂಚ ಅಂತ ನಾನು ಹೇಳಲಿಕ್ಕೆ ನಾನು ಬಯಸಿಲ್ಲ. ಯಾಕಂತ ಹೇಳಿದ್ರೆ ಪ್ರಮೋದ್ ಮಧುರಾಜರು ಹೇಳ್ತಾರೆ ಲಂಚ ತೆಗೆಬಾರ್ದು ಅಂತ ಹೇಳ್ತಾರೆ. ಆಗಿರುವಾಗ ಲಂಚ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಇವರು ಏನಾದರೂ ಕೊಡದೇ ಇದ್ದರೆ ಈ ರೀತಿ ಬರೋದಿಲ್ಲ. ಇದು ಆಗಿನೂ ಕೂಡ ಈಗಿನ ಏನು ಹೆರಿಗೆ ಆಸ್ಪತ್ರೆ ಇದೆ ಮುಖ್ಯಮಂತ್ರಿಯವರಿಗೂ ಕೂಡ ಏನೋ ಒಂದು ಅದರಲ್ಲಿ ಲಂಚ ಅಂತೇಳಿ ಬರೋದಿಲ್ಲ. ಪಕ್ಷದ ನಡುವೆ BR ಶೆಟ್ಟಿ ಈ ಹಿಂದೆ ಗುರುತಿಸಿಕೊಂಡಂತಹದ್ದು BJP ಒಂದು ಪಕ್ಷ, ಅದು ಅವರು ಬಹಳ ಸ್ವತಃವಾಗಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಮೋದಿಯ ಈ ಒಂದು ಆಗಮನಕ್ಕೆ ಎಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನ ಕಂಡುಕೊಂಡಂತವರು BR ಶೆಟ್ಟರು. ನೋಡಿ ಸರ್, ಈಗ ಪಾಪ ಈಗ BR ಶೆಟ್ಟರು ಈಗ ಒಂದು ಬಡತನದಲ್ಲಿ ಇದ್ದವರು. ಒಂದು ಸಮಯದಲ್ಲಿ ಈಗ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಕೇಳಿದ್ರೆ ಅಣ್ಣ 5 ಎಲ್ಲ ಕೊರಪೆ ಅಂತ ಹೇಳಿರುವಂಥ ಮನುಷ್ಯ ಈಗ ದೊಡ್ಡ ಮನುಷ್ಯರಾಗಿಬಿಟ್ಟಿದ್ದಾರೆ. ಒಂದು ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿರುವಂಥ ಒಂದು BR ಶೆಟ್ಟಿ. ಇವರು ಹೊರದೇಶಕ್ಕೆ ಹೋಗಿ ಅಲ್ಲಿ ಒಂದು ಏನು ಸಂಪಾದನೆ ಮಾಡಿದ್ದಾರೆ ಅದನ್ನು ಅವರಿಗೋಸ್ಕರ ಒಂದು ಸೀಮಿತಕ್ಕೆ ಇಟ್ಟಿದ್ದಾರೆ. ಅವರು ಒಂದು ಮನುಷ್ಯರಿಗೆ ಇಷ್ಟರವರೆಗೆ ನಾವು ಕೇಳಿದ ಮಟ್ಟಿಗೆ ಒಂದು ಮನುಷ್ಯರಿಗೆ ಒಂದು ಹೆಲ್ಪ್ ಮಾಡಿದ ಮನುಷ್ಯ ಅವರಲ್ಲ. ಹಾಗಿರುವಾಗ ಈ ಇಂಥ ಒಂದು ಸಂಸ್ಥೆಗೆ ಅವರು ಸರ್ಕಾರದ ಒಂದು ಸಂಸ್ಥೆಗೆ ಕೈ ಹಾಕಬೇಕಾದರೆ ಅವರು ಯಾವ ರೀತಿ ಇರ್ಬೋದು ಅಂತೇಳಿ ನೀವು ಆಲೋಚನೆ ಮಾಡಿ. ದುಬೈಯಲ್ಲಿ ಹಣ ಸಂಪಾದನೆ ಮಾಡಿದಾರೆ ಅಂತ ಹೇಳಿ ಆ ಆಲೋಚನೆ ಇಟ್ಕೊಂಡು ಇಲ್ಲಿ ಸಂಪಾದನೆ ಮಾಡಲಿಕ್ಕೆ ಬರಬಾರ್ದು. ಇಲ್ಲಿಯ ಬಡಜನರು
ಇಲ್ಲಿ ವಲಸೆ ಕಾರ್ಮಿಕರು ಭಿಕ್ಷುಕರು ಎಲ್ಲೆಲ್ಲಿ ಅವರು ಬರುವಂಥ ಸರ್ಕಾರಿ ಆಸ್ಪತ್ರೆಗೆ, ಇವರು ಸರ್ಕಾರಿ ಆಸ್ಪತ್ರೆಗೆ ಬಿ ಪಿ ಎಲ್ ಕಾರ್ಡ್ ಬೇಕು, ಆರೋಗ್ಯ ಕಾರ್ಡ್ ಬೇಕು, ವಿಮಾ ಕಾರ್ಡ್ ಬೇಕು ಅಂತ ಹೇಳಿದರೆ ಇಲ್ಲಿ ಆಗುವುದಿಲ್ಲ. ಯಾಕಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡು ಆಗಲಿ ಕಾರ್ಡು ಆಗಲಿ ಈಗಿನ ಒಂದು ವ್ಯವಸ್ಥೆಯಲ್ಲಿ ಕಾರ್ಡು ಕೂಡ ಎಲ್ಲ ಒಂದು ರಿಜೆಕ್ಟ್ ಆಗಿದೆ ಅಂತೇಳಿ ಈಗಿನ ವರ್ತಮಾನ ಇದೆ. ಈಗ ಒಂದು ಏನು ಬಿ ಆರ್ ಶೆಟ್ಟರು ಮಾಡ್ತಾರೆ, ಹಣವಂತರು ಸರ್ಕಾರಕ್ಕೆ ಹಣ ಬೇಕು, ಆಗಿರುವಾಗ ನಮ್ಮ ಬಿ ಆರ್ ಶೆಟ್ಟರು ನಮ್ಮ ಈ ಬಿ ಪಿ ಎಲ್ ಕಾರ್ಡೇ ರದ್ದು ಮಾಡಬೇಕಂತ ಹೇಳುವಾಗ ಪರಿಸ್ಥಿತಿ ಬಂದರೆ ಬಿ ಪಿ ಎಲ್ ಕಾರ್ಡು ಕೂಡ ರದ್ದು ಮಾಡುವಂಥ ಸಮಸ್ಯೆ ಬರ್ಬೋದು. ಆಗಿರುವಾಗ ನಾವು ನಮಗೆ ಈ ವ್ಯವಸ್ಥಿತವಾಗಿ ದುಡ್ಡಿದ್ದವರದ್ದೇ ಆಟ ಆಗಬೇಕು. ನಮಗೆ ಸರ್ಕಾರ ಬೇಕಾ? ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಬೇಕಾ? ಬಾಲಕೃಷ್ಣ ಅವರಲ್ಲಿ ತಾವು ರಾಜಕೀಯವನ್ನ ಕೂಡ ಬಹಳ ಹತ್ತಿರದಿಂದ ನೋಡಿದವರು, ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊನ್ನೆ ದಿನ ಏನು ಒಂದು ಸ್ಟ್ರೈಕ್ ಆಯ್ತು, ಮೌನವಂತ ವೈದೇಹಿ ಅವರು ಸಾರಥ್ಯವನ್ನು ವಹಿಸಿದ್ರು, ಒಳಗಾಡು ಅವರು ಕೂಡ ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ರು ನಿನ್ನೆ. ಆದ್ರೆ ಇಲ್ಲಿ ಕಂಡಂತಹದ್ದು, ಇಲ್ಲಿ ಯಾಕೆ ಬಿಜೆಪಿ ದೊಡ್ಡ ಧ್ವನಿಯನ್ನು ಎತ್ತಲಿಲ್ಲ? ಸಪರೇಟ್ ಆಗಿ ಹೋರಾಟವನ್ನು ಮಾಡ್ತಾರೆ ಬಿಜೆಪಿ ಪಕ್ಷದವರು, ಅದರ ಬದಲಿಗೆ ನಾಗರಿಕರೊಂದಿಗೆ ಬಂದು ಬಿಜೆಪಿ ಕೂಡ ನಾನು ಇಲ್ಲ ಅದು ಬರುವುದು ಶಂಕುಸ್ಥಾಪನೆ ಮಾಡುವಂಥದ್ದು ಸರಿಯಲ್ಲ ಅಂತ ಒಂದು ಹೋರಾಟವನ್ನು ಮಾಡಬಹುದಾಗಿತ್ತು, ಧ್ವನಿಯನ್ನು ಎತ್ತಬಹುದಾಗಿತ್ತು. ಅಲ್ಲಿ ರಘುಪತಿ ಭಟ್ರು ಇದ್ರು, ಅದ್ರ ಬಗ್ಗೆ ನಾವು ಯಾವ ಆಕ್ಷೇಪ ಇಲ್ಲ. ಆದ್ರೆ ಬಿಜೆಪಿ ಆ ಒಂದು ಸಮೂಹ ಆ ಒಂದು ತಂಡ ಎಲ್ಲಿಗೆ ಹೋಗಿತ್ತು ನಿನ್ನೆ ದಿನ? ಯಾಕೆ ಅವರಿಗೆ ಬೇಕಾಗಿಲ್ವಾ ಹಾಗಾದ್ರೆ ಈ ಒಂದು ನವೀಕರಣ ಆಗುವುದು, ಅಥವಾ ಉಡುಪಿ ಜನರಿಗೆ ಅಪರಾಧ ಇದಾಗ್ತಾ ಇದೆ ಅಂತ ಏನು ಧ್ವನಿ ಹೇಳ್ತಾ ಇದೆ ಅದು ಅವರಿಗೆ ಅವಶ್ಯಕತೆ ಇಲ್ವಾ? ಈಗ ಒಂದು ಫಸ್ಟ್ ನೀವು ಮೊದಲಿನ ಒಂದು ಪ್ರಶ್ನೆಗೆ ಉತ್ತರ ಮಾಡ್ತೀನಿ, ಏನಂದರೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಪ್ರಶ್ನೆ ಬಂತಿಲ್ಲ. ಈಗ ಬಿ ಪಿ ಎಲ್ ಕಾರ್ಡ್ಗೆ ಕೊಡ್ತೀವಿ ಅಂತೇಳಿ ಹೇಳುವಂಥದ್ದು ಎಮ್ ಒ ಎನಲ್ಲಿಯೂ ಕೂಡ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲ ಏನಂದರೆ, ಆ ಎಮ್ ಒ ಎನ್ನಲ್ಲಿ ನಾನು ನೋಡಿದ ಪ್ರಕಾರ ಬಿ ಪಿ ಎಲ್ನಲ್ಲಿ ಪೆನ್ನಿನಲ್ಲಿ ಇದು ಮಾಡಿದ್ದಾರೆ, ಆದ್ದರಿಂದ ಅದು ಸರ್ಕಾರದ ನಿರ್ಧಾರ ಹೌದಾ ಅಲ್ವಾ ಅಂತೇಳಿ ಹೇಳುವಂಥದ್ದು ಸ್ಪಷ್ಟತೆ ಇಲ್ಲ ಒಂದು. ಎರಡನೇದು ಯೂನಿವರ್ಸಲ್ ಕಾರ್ಡ್ ಮುಖಾಂತರ ನಾವು ಕಡಿಮೆ ದರದಲ್ಲಿ ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಯೂನಿವರ್ಸಲ್ ಕಾರ್ಡ್ ಅಂದರೆ ಏನು ಅನ್ನೋದು ಕೂಡ ಅದರಲ್ಲಿ ಸ್ಪಷ್ಟತೆ ಇಲ್ಲ. ಯಾರಿಗೆ ಯೂನಿವರ್ಸಲ್ ಕಾರ್ಡ್ ಅಲ್ಲ? ಪ್ರಮೋದ್ ಮಧುರ ಚಿತ್ರದ ನಡುವೆ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಉಡುಪಿಯಲ್ಲಿ ಈಗಾಗಲೇ 12,000 ಬಿ ಪಿ ಎಲ್ ಬಳಕೆದಾರರಿದ್ದಾರೆ, ಆಲ್ ಓವರ್ ಕರ್ನಾಟಕದಲ್ಲಿ 64,000 ಬಿ ಪಿ ಎಲ್ ಬಳಕೆದಾರರಿದ್ದಾರೆ. ಈಗ ನಾನು ಹೇಳ್ತಾ ಈಗ ಅದು ಉಡುಪಿ ಒಂದು ಬಳಕೆದಾರರು ಇರ್ಬೋದು, ಆದರೆ ಆ ಬಿ ಪಿ ಎಲ್ ಕಾರ್ಡ್ ಕೊಡುವಾಗಲೇ ಕೂಡ ಹೆಚ್ಚು ಕಡಿಮೆ ಆಗ್ತದೆ. ಸರಿಯಾದ ಅರ್ಹರಿಗೆ ಸಿಗುವಂಥದ್ದು ಇರೋದಿಲ್ಲ ಕೆಲವು ಸರಿ. ಇವರು ಮತ್ತೆ ನಿತ್ಯಾನಂದ ಅವರು ಹೇಳಿದಾಗೆ ವಲಸೆ ಕಾರ್ಮಿಕರ ಪ್ರಶ್ನೆ ಏನು, ಭಿಕ್ಷುಕರ ಪ್ರಶ್ನೆ ಏನು, ಅವರಿಗೇನು ಬಿ ಪಿ ಎಲ್ ಕಾರ್ಡ್ ಇಲ್ಲ, ಯಾವ ಕಾರ್ಡು ಇಲ್ಲ, ಅವರೆಲ್ಲ ಬಂದು ಅಲ್ಲಿ ಆರೋಗ್ಯದ ಇದೆಲ್ಲ ಮಾಡ್ಕೊಳ್ತಾ ಇದ್ರು, ಅವ್ರ ಪ್ರಶ್ನೆ ಏನು ಅನ್ನುವಂಥದ್ದು. ಅದಕ್ಕೋಸ್ಕರ ನಾನು ಈಗ ಬಿ ಪಿ ಎಲ್ ಕಾರ್ಡ್ ಈಗ ತಾವು ಹೇಳಿದಾಗೆ ಪ್ರಮೋದ್ ಮಧ್ವರಾಜರು ಎಷ್ಟು ಒಂದು ನಮ್ಮ ಉಡುಪಿ ಜಿಲ್ಲೆಗೆ ಬಿ ಪಿ ಎಲ್ ಕಾರ್ಡ್ ಮಾಡಿದೆ ಅಂತ ಹೇಳಿದ್ರು ಸತ್ಯ. ಯಾವ ರೀತಿ ಮಾಡಿದ್ದಾರೆ ಅಂತ ಅವ್ರು ಹೇಳಿದಾರಾ? ಇಲ್ಲ. ಒಂದು ಮನೆಯಲ್ಲಿ ಇಲೆಕ್ಟ್ರಿಕಲ್ ಇಷ್ಟು ಬಿಲ್ ಬಂದರೆ ಮಾತ್ರ ನಾವು ಬಿ ಪಿ ಎಲ್ ಕೊಡ್ತೇವೆ. ಆವಾಗ ಏನು ಮಾಡಿದ್ರು, ಈ ಕೆಲವು ರಾಜಕೀಯ ವ್ಯಕ್ತಿಗಳು 400 ರೂಪಾಯಿ ಬಂದರೆ ಅರ್ಧ ಬಿಲ್ ಕಟ್ಟುದು, ಅರ್ಧ ಬಿಲ್ ಕಟ್ಟಿ ಬಿ ಪಿ ಎಲ್ ಬೇಕು ಅಂತ ಹೇಳುದು. ಈಗ ನಾವು ಸತ್ಯ ಹೇಳ್ಬೇಕು, ಯಾಕಂತ ಹೇಳಿದ್ರೆ ನಾವು ಬಡ ಜನರಿಗೆ, ಎಲ್ಲರೂ ಬಡ ಜನರೇ ಇಲ್ಲಿ, ಎಲ್ಲರಿಗೂ ನಮ್ಮ ಈ ಸರ್ಕಾರದಿಂದ ವ್ಯವಸ್ಥೆ ಬೇಕು. ಈ ರೀತಿಯಾಗಿ ಪ್ರಮೋದ್ ಮಧುರಾಜು ಮಾಡಿದಂಥ ವ್ಯವಸ್ಥೆ. ಈಗ ಮಂತ್ರಿ ಆಗಲಿ, ಅವರು ಮಂತ್ರಿ ಆಗುವ ಮೊದಲು ಆಲೋಚನೆ ಮಾಡಬೇಕಿತ್ತು ಅವರು, ಈ ಇಂಥ ಒಂದು ಆಸ್ಪತ್ರೆಯನ್ನು ಖಾಸಗಿಯವರಿಗೆ ಆಲೋಚನೆ ಮಾಡಬೇಕಿತ್ತು. ನಾನು ಯಾವ ರೀತಿಯಲ್ಲಿ ಬಂದಿದ್ದೇನೆ, ಯಾವ ರೀತಿಯಲ್ಲಿ ಬಡ ಜನರಿಗೆ ನಾನು ಉಪಕಾರ ಮಾಡಿದ್ದೇನೆ ಅದನ್ನು ಅನುಸರಿಸಿಕೊಂಡು ಅವರು ಈ ರೀತಿ ಮಾಡಬೇಕಿತ್ತು. ಅವರು ಮೊನ್ನೆ ಇತ್ತೀಚೆಗೆ ಅವರು ಇತ್ತೀಚೆ ವರ್ಷಕ್ಕೆ ಅವರು ನನಗೆ ಗೊತ್ತಿಲ್ಲ 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 ಅಂತ ಹೇಳುವಂಥ ಪರಿಸ್ಥಿತಿ ಇರುವಾಗ ಇತ್ತೀಚೆಗೆ ನಾವು ಇಲ್ಲಿ ಖಾಸಗಿಯವರಿಗೆ ಕೊಡ್ತೇವೆ, ನಾವು ಬಿ ಪಿ ಎಲ್ ಅವರಿಗೆ ಕೊಡ್ತೇವೆ, ವಿಮಾ ಕಾರ್ಡಿಗೆ ಕೊಡ್ತೇವೆ ಅಂತ ಹೇಳಿದ್ರೆ ತಪ್ಪು. ಎಸ್ ಸರ್, ನಾನು ನಿಮ್ಮಲ್ಲಿ ಉತ್ತರವನ್ನು ಪಡ್ಕೊಳ್ತೇನೆ. ಈತ ನಡುವೆ ಇನ್ನೋರು ನಮ್ಮಲ್ಲಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಸರ್, ದಯವಿಟ್ಟು ತಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಹಲೋ ಹಲೋ ಸರ್, ದಯವಿಟ್ಟು ತಮ್ಮ ಟಿ ವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಅದಾದ ನಂತರ ನೀವು ನೇರ ಸಂಪರ್ಕಕ್ಕೆ ಬನ್ನಿ ಅಥವಾ ಟಿವಿಯಿಂದ ಸ್ವಲ್ಪ ದೂರ ಬಂದು ಮಾತಾಡಿ. ಇವತ್ತು ಇದೆ ಸಿದ್ದು ಚಿತ್ತ ಉಡುಪಿಯತ್ತ, ಇವತ್ತು ನಾಳೆ ಸಿದ್ದರಾಮಯ್ಯರವರು ಏನು ಬರ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಈ ಕುರಿತಾಗಿ ಇಲ್ಲಿ ಚರ್ಚೆ ಆಗ್ತಾ ಇದೆ, ತಮ್ಮ ಪ್ರಶ್ನೆಗಳು ಏನು ಅಥವಾ ತಮ್ಮ ಅಭಿಪ್ರಾಯಗಳೇನು? ಹಲೋ 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 ಹಲೋ, ಬಹುಶಃ ಸಂಪರ್ಕ ಕಡಿತಗೊಳ್ತು ಅಂತ ಕಾಣಿಸ್ತೇನೆ ನಿತ್ಯಾನಂದರವರಲ್ಲಿ. ಅದೇ ಇವತ್ತು ನಾವು ಯೋಚಿಸಬೇಕಾಗಿರ್ತಕ್ಕಂಥದ್ದು, ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಮಾತ್ರ ಇಲ್ಲಿ ಬಡವರಲ್ಲ,
ಬಡವರು ಬಡವರೇ, ಎಲ್ಲರೂ ಬಡವರೇ ಖಂಡಿತ. ಇಲ್ಲಿ ಎ ಪಿ ಎಲ್ ಕಾರ್ಡ್ ಇಟ್ಟಿರ್ತಕ್ಕಂಥವ್ರಿಗೆ ಕೂಡ ಎಷ್ಟೋ ಜನರಿಗೆ ಸಿಲಿಂಡರ್ ಇದೆ ಅನ್ನೋ ಒಂದು ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ಸಿಗುದಿಲ್ಲ, ಅಥವಾ ಎಷ್ಟೋ ಜನರಿಗೆ ಒಂದು 200-300 ರೂಪಾಯಿ ಕರೆಂಟ್ ಬಿಲ್ ಹೆಚ್ಚು ಬಂತು ಅನ್ನೋ ಕಾರಣಕ್ಕೆ ಸಿಗುದಿಲ್ಲ. ಸಿಲಿಂಡರ್ ಇಲ್ಲದ ಮನುಷ್ಯ ಯಾರೂ ಇಲ್ಲ ಈಗ. ಪ್ರತಿ ಒಂದು ಮನೆಯಲ್ಲಿ ಸಿಲಿಂಡರ್ ಇದೆ, ಕಟ್ಟಿಗೆ ಇಲ್ಲ. ಕಟ್ಟಿಗೆ ಕೊಟ್ಟುಕೊಳ್ಬೇಕಾದ್ರೂ ಸಿಲಿಂಡರ್ಗಿಂತ ಜಾಸ್ತಿ ಕಟ್ಟಿಗೆ ಆಗ್ತದೆ. ಹಾಗಿರುವಾಗ ಎಲ್ಲಾ ಮನೆಗಳು ಸಿಲಿಂಡರ್ ಇವೆ, ಮಿಕ್ಸ್ ಇವೆ, ಕಡಿಲಿಕ್ಕೆ ಮಿಕ್ಸ್ ಬೇಕೇ ಬೇಕು. ಊಟಕ್ಕೆ ಅನ್ನಕ್ಕೆ ನಾವು ಬಡವರಾಗಲಿ ಶ್ರೀಮಂತರಾಗಲಿ ಒಂದು ಜೀವನಕ್ಕೆ ಬೇಕಾಗುವಂಥ ಬೇಕಾಗುವಂಥ ಎಲ್ಲ ಬೇಕೇ ಬೇಕು ಅಂತ ಈ ಸರ್ಕಾರ ಈಗ ಈ ರೀತಿ ಮಾಡುವುದು ತಪ್ಪು. ಎಸ್ ಎಸ್, ಇನ್ನೋ ಇನ್ನೋ ಇನ್ನೋರ ಕಾಲರ್ ನಮ್ಮೊಂದಿಗೆ ಇದ್ದಾರೆ. ಹಲೋ, ಹಲೋ ಸರ್, ನಮಸ್ತೆ ಯೋಗೇಶ್ ಸರ್. ನಿನ್ನೆ ನಾನು ಲೈವ್ ಅಲ್ಲಿ ಕೂತ್ಕೊಂಡಿದ್ದೆ, ಗೊತ್ತಾಯ್ತಲ್ಲ ಆಚೆ ಕಾರ್ಯಕರ್ತ. ಎಸ್ ಸರ್, ಎಸ್ ಸರ್, ಎಸ್ ಎಸ್, ಖಂಡಿತ ಹೇಳಿ. ನೋಡಿ, ಆಗ ನನಗೆ ಪ್ರಮೋದ್ ಮಂಜುರಾಜ್ಗೆ ತುಂಬಾ ಟ್ರೈ ಮಾಡಿದ್ದೆ, ನನಗೆ ಸಿಗ್ಲಿಲ್ಲ. ಮತ್ತೊಂದು ಈಗ ಖಾಸಗೀಕರಣ ಬಗ್ಗೆ ಒಂದೇ ಒಂದು ಉದಾಹರಣೆ ಹೇಳಿ ನಾನು ಕೈ ಮಾಡ್ತೇನೆ, ಜಾಸ್ತಿ ಮಾತಾಡುದಿಲ್ಲ. ನೋಡಿ, ಈಗ ರಾಮದಾಸ್ ಕಾಮತ್ ಅಂತವ್ರು ಒಳಕಾಡು ಶಾಲೆಯಲ್ಲಿ 2 ಕೋಟಿಗಿಂತ ಮಿಕ್ಕಿ, ಮತ್ತೆ ದಾನಿಗಳು ಸಾಧಾರಣ 1-1.5 ಕೋಟಿಗಿಂತ ಮಿಕ್ಕಿ, ಅವ್ರು ಎಲ್ಲಿ ತಗೊಂಡಿದಾರ? ಶಾಲೆಯನ್ನು ನನ್ನ ವಶಕ್ಕೆ ತಗೊಂಡಿದಾರ? ಯಾವ ರೀತಿಯಲ್ಲಿ ಅಲ್ಲಿ ನಡೀತಾ ಉಂಟು ಒಳ್ಳೆ ರೀತಿ? ನಾನು ಸಹ ನಿನ್ನೆ ಉಲ್ಲೇಖ ಮಾಡಿ ಹೇಳಿದೆ, ಆದ್ರೆ ನಂಗೆ ಇದನ್ನು ಹೇಳಲಿಕ್ಕೆ ನೆನಪಾಗಲಿಲ್ಲ. ಸರ್ಕಾರಿ ಶಾಲೆಗೆ ಸಾಧಾರಣ ಈಗ 4 ಕೋಟಿಗಿಂತ ಮಿಕ್ಕಿ ದಾನಿಗಳು ದಾನ ಕೊಡ್ತಾರೆ, ಯಾರು ಅಲ್ಲಿ ಬಂದು ನಮ್ಗೆ ಕೊಡಿ ಅಂತ ಹೇಳಿ ಶಾಲೆ ಕೇಳಿಲ್ಲ. ಎಸ್ ಎಸ್, ಪಾಪ ಅವರಿಗೆ ಕಷ್ಟ ಆಗ್ತಾ ಉಂಟು. ಯಾ, ಅಲ್ಲಿ ಕೂಡ ಪ್ರಶ್ನೆ ಎತ್ತಬಹುದಾಯ್ತು, ಒಳಕಾಡು ಶಾಲೆಯನ್ನು ನಾನು ವಹಿಸ್ಕೊಳ್ತೇನೆ, ನಾನು ಪ್ರೈವೇಟೈಸೇಷನ್ ಮಾಡ್ತೇನೆ ಅಂತ ತುಂಬಾ ಕಡೆ ಆಗ್ತಾ ಇದೆ. ಎಸ್ ಎಸ್ ಎಸ್, ನಿಜವಾಗಿ ನಿಜವಾಗಿ ದಾನಿಗಳಾದ್ರೆ ಮಾಡ್ಕೊಂಡಿದ್ದಾರಲ್ಲ, ಜಯಶಂಕರ್ ಮಾಡ್ಕೊಂಡಿದಾರಲ್ಲ, ನಮ್ಮ ಯಾವ್ದು ಹೆಣ್ಮಕ್ಕಳದ್ದು ಡಿಗ್ರಿ ಕಾಲೇಜ್, ಡಿಗ್ರಿ ಕಾಲೇಜ್ ಅನ್ನ ದತ್ತು ಪಡ್ಕೊಂಡು ತಂಗನಡಿಯವರು. ಎಸ್ ಸರ್, ತಮ್ಮ ಕರೆಗಾಗಿ ಧನ್ಯವಾದಗಳು. ಅಲ್ಲ, ಅವ್ರು ಹೇಳಿದಂತ ಮಾತು ಸತ್ಯ, ಇದನ್ನ ನವೀಕರಣ ಮಾಡಬಹುದು. ನಾನು ನನಗೆ ಬಡವರ ಸೇವೆಯನ್ನ ಮಾಡ್ತಕ್ಕಂತ ಆಸೆ ಇದೆ, ಅಥವಾ ಗೌರ್ಮೆಂಟ್ ಅದನ್ನ ತಿಳಿದುಕೊಳ್ಬೇಕಾಗ್ತದೆ. ನನ್ನ ಪ್ರಕಾರ ಇದು ದಾನಿಗಳು, ಇದು ಕೇಳುವವರು ಎಲ್ಲರೂ ಇರ್ತಾರೆ. ಇವತ್ತು ಈಗ ಸ್ಪಂದನ ಚಾನಲ್ ಅನ್ನ ವಹಿಸಿಕೊಳ್ತೇನೆ ಅಂತ ಹೇಳಿದ್ರೆ ನಾನು ಕೂಡ ರೆಡಿ ಇದ್ದೇನೆ. ನೋಡಿ ಸರ್, ಈಗ ಇಲ್ಲಿ ಸರ್ಕಾರ ಅದ್ರ ಬಗ್ಗೆ ನಿಗಾ ವಹಿಸಬೇಕಾಗಿತ್ತು. ನೋಡಿ ಸರ್, ಈಗ ನಾವೊಂದು ಸಣ್ಣ ಮನೆ ಮಾಡಬೇಕಾದ್ರೆ ನಾನಾ ರೀತಿಯ ಕಾನೂನುಗಳಿವೆ. 9-11 ಅಂತೆ, ಅದು ಅಂತೆ, ಪಾರ್ಕಿಂಗ್ ಬೇಕಂತೆ, ಸ್ಪೇಸ್ ಬೇಕಂತ ಹೇಳ್ತಾರೆ. ಈಗ ಇಂಥ ಸರಕಾರಿ ಆಸ್ಪತ್ರೆ ದಾನಿ ಕಡು ಕೊಟ್ಟಂತ ಆಸ್ಪತ್ರೆಗೆ ಕಾನೂನುಗಳು ಇಲ್ಲವ? ಕಾನೂನಲ್ಲಿ ಹೇಳ್ತದೆ ಇದು ಏನು, ಒಂದು ಆಸ್ಪತ್ರೆ ಮಾಡಬೇಕಾದ್ರೆ ಇಂತಿಷ್ಟು ಒಂದು ವೆಹಿಕಲ್ ಓಡಾಟ ಇರಬಾರ್ದು, ನಾನಾ ರೀತಿಯ ಒಂದು ಕಾನೂನುಗಳಿವೆ. ಇವರಿಗೆ ಬರೆದು ನಾನು ಆ ಕಾನೂನು ಬಗ್ಗೆ ನಾವು ಬಹಳ ಇವತ್ತು ಜನರಿಗೆ ಬಹಳ ಅರ್ಥವಾಗುವಂತ ರೀತಿಯಲ್ಲಿ ತಾವು ಹೇಳಬೇಕಾಗ್ತದೆ. ಇದ ಮುಖೇನ ಇನ್ನೋರ್ವರು ನಮ್ಮಲ್ಲಿ ಸಂಪರ್ಕದಲ್ಲಿದ್ದಾರೆ. ಹಲೋ, 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 ನಮಸ್ತೆ ಸರ್, ಹೇಳಿ. ಹಾ, ಹೇಳಿ ಹೇಳಿ. ಈಗ ನಮಗೆ ಸರ್ಕಾರ ನೋಡಿ, ಈಗ ನಾಗಾರ್ಜುನ ಅಂತ ಒಂದು ಪ್ರಾಜೆಕ್ಟ್ ಬಂತು, ನಾಗಾರ್ಜುನ ಬರ ವಿರೋಧ ಎಲ್ಲ ಆಯ್ತು, ಏನಾಯ್ತು, ಅದು ಕಂಪ್ಲೀಟ್ ಆಯ್ತು, ಎಲ್ಲ ರಾಜಕೀಯದವರು ಸಪೋರ್ಟ್ ಮಾಡಿದ್ರು. ಈಗ ನೇತ್ರಾವತಿ ಉಳಿಸಿ ಅಂತ ಮಾಡ್ತಿದ್ದಾರೆ, ಇಂಥದ್ದೆಲ್ಲ ನೀರಿದನ್ನ ನಮಗೆ ಜನರಿಗೆ ಬೇಡವಾದ ಪ್ರಾಜೆಕ್ಟ್ ಹಿಂದೆ ಈ ಸರ್ಕಾರ ಯಾಕೆ ಬೀಳ್ತದೆ? ಈಗ ನೋಡಿ ಆಸ್ಪತ್ರೆ ಇದು, ಇದರಲ್ಲ ಎಲ್ಲರ ಜನರು ಈಗ ವಿರುದ್ಧವಾಗಿದ್ದಾರೆ. ಅಲ್ಲ, ಇಲ್ಲಿ ಜನರ ಮಾತನ್ನು ಕೇಳುವವರೇ ಇಲ್ವೇನೋ ಅನ್ನುವ ಪರಿಸ್ಥಿತಿ. ನಾಗಾರ್ಜುನ ಆಗ ವಿಜಯಕುಮಾರ್ ಎರಡವರು ತುಂಬಾ ಪ್ರತಿಭಟನೆ ಮಾಡಿದ್ರು, ಏನಾಯ್ತು, ಏನ್ ಆಗ್ತಾ ಇಲ್ಲ, ಅದು ಲಾಸ್ಟಿಗೆ ಎಲ್ಲ ಮರೆತು ಬಿಡ್ತಾರಪ್ಪ. ಆದ್ರೆ ಏನ್ ಗೊತ್ತಂಡ, ಒಂದು ವಿಷಯ ಅಂದ್ರೆ ಇದ್ರ ರಾಜಕೀಯ ಪಕ್ಷ ಯಾವ್ದೇ ಇರ್ಲಿ, ಅವ್ರು ಮಾಡುದು ಏನ್ ಗೊತ್ತಂಡ, ನಮ್ಗೆ ಬೇಡದ ಅಂತ ಪ್ರಾಜೆಕ್ಟ್ ಗೆ ಅವ್ರು ಹೆಚ್ಚು ಕೈ ಹಾಕ್ತಾರೆ, ಅದಕ್ಕೆ ಹೆಚ್ಚು ಇಂಟ್ರೆಸ್ಟ್ ತಗೊಳ್ತಾರೆ. ಅಂದ್ರೆ ಅವ್ರಿಗೆ ಅದ್ರಲ್ಲಿ ಇರ್ಬೋದು ಏನಾದ್ರು, ರಿಜೆಕ್ಟ್ ಆದ ಪ್ರಾಜೆಕ್ಟ್ ಅನ್ನು ಬೇಡದಿದ್ದೆಲ್ಲ ಅಂದ್ರೆ ಬೇರೆಯವರಿಗೆ ಬೆನಿಫಿಟ್ ಮಾಡ್ಲಿಕ್ಕೆ ಊರನ್ನ ಹಾಳು ಮಾಡುವಂತ ಪ್ರಾಜೆಕ್ಟ್ ಎಲ್ಲ ಬರ್ತಾ ಉಂಟು. ಈಗ ನೇತ್ರಾವತಿ ಉಳಿಕೆ ಅಂತ ತುಂಬಾ ಪ್ರತಿಭಟನೆ ಆಯ್ತು, ಅದು ಎಲ್ಲಿ ಎಲ್ಲಿಗೆ ತನಕ ಹೋಯ್ತಂತ ಗೊತ್ತಿಲ್ಲ. ಈಗ ನಾವು ಇಲ್ಲಿ ಆಸ್ಪತ್ರೆ ಉಳಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತಿದ್ದೇವೆ. ಈಗ ನಿತ್ಯಾನಂದ ಮೇಲ್ಗಡೆ ಅವರು ಕೇಳುದು, ಇಲ್ಲಿ ಎಲ್ಲಿ ತನಕ ಹೋಗ್ಬಹುದು? ನೋಡಿ ಸರ್, ತಮ್ಮ ಬೆಂಬಲ ಜಬರ್ದಸ್ತಿ ಮಾಡಿ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಏನು ಅವಶ್ಯಕತೆ ಉಂಟು? ಅದೇ ಸರ್, ತಮ್ಮ ಪ್ರಾಜೆಕ್ಟ್ ತಮ್ಮ ಬೆಂಬಲ ಬೇಕು ಸರ್, ಯಾಕಂತ ಹೇಳಿದ್ರೆ ನಾವು ಹೋರಾಟದಲ್ಲಿ ಜನರಿಗೆ ಬೇಕಿರೋದು ನೋಡಿ, ಏನೆಲ್ಲ ಅಲ್ಲಿ ಮೂಲಭೂತ ಸೌಕರ್ಯ ಅದರಿಂದ ವಂಚಿತರಾಗಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಇದು ಬರ ಇದೆ, ಅದರ ಬಗ್ಗೆ ಎಲ್ಲ ಅವರು ಕಾನ್ಸಂಟ್ರೇಷನ್ ಮಾಡ್ಲಿ ಅಲ್ಲ, ಅದನ್ನೆಲ್ಲ ಬಿಟ್ಟು ನೋಡಿ ಬೇರೆ ಕಡೆಗೆ ಹೆಚ್ಚು ಅವರು ಕಾನ್ಸಂಟ್ರೇಷನ್ ಮಾಡಿದ್ರೆ ಏನಾಗ್ತದೆ ಹೇಳಿ? ಎಸ್ ಎಸ್, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಿಮ್ಮ ಇದೇ ಪ್ರಶ್ನೆಗೆ ನಾನು ಇವರಿರುವರಲ್ಲಿ ಕೂಡ ಉತ್ತರವನ್ನು ಪಡೆದುಕೊಳ್ತೇನೆ ಸರ್. ಒಂದು ಪ್ರಮುಖವಾದ ಉತ್ತರ ಇಲ್ಲಿ ಹೇಳಬೇಕಾಗತ್ತೆ. ಇದು ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಲ್ಲ, 1991 ನಂತರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಖಾಸಗೀಕರಣದ ಪರವಾಗಿ ಹೆಚ್ಚು ಒತ್ತು ಕೊಡ್ತಾ ಇದೆ. ಜಾಗತೀಕರಣದ ನೀತಿಯ ಭಾಗ ಆಗಿ ಖಾಸಗೀಕರಣದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ, ಅದರದ್ದು ಒಂದು ಭಾಗ ಆಗಿ ಇಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಅಂಶ. ಎರಡನೇದಲ್ಲಿ ಪ್ರಮುಖವಾದ ಅಂಶ ನಾವು ಆಲೋಚನೆ ಮಾಡಬೇಕಾಗಿರೋದು ಆರೋಗ್ಯ ಕ್ಷೇತ್ರ. ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಇದೆಲ್ಲ ಜನರಿಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು.
ಈ ಅವಶ್ಯಕವಾಗಿ ಬೇಕಾಗಿರುವಂತಹ ಕ್ಷೇತ್ರಗಳನ್ನ ಇವತ್ತು ಖಾಸಗಿ ಅವರಿಗೆ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಖಾಸಗಿ ಅವರಿಗೆ ಹೆಚ್ಚು ಹಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ. ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು ಏನಂದರೆ, ಇಲ್ಲಿ ನಾಲ್ಕು ಇಂಪಾರ್ಟೆಂಟ್ ಇಶ್ಯೂ ಇದೆ. ಒಂದು ಮೆಡಿಕಲ್ ಎಜುಕೇಷನ್, ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಅಂತೇಳಿ ಹೇಳುವಂಥ ವೈದ್ಯಕೀಯ ಶಿಕ್ಷಣ ಇವತ್ತು ಖಾಸಗಿ ಅವರಿಗೆ. ಇವತ್ತು ಕೆಲವೊಂದು ಸಬ್ಜೆಕ್ಟ್ನಲ್ಲಿ ಖಾಸಗಿ ಕಾಲೇಜ್ನಲ್ಲಿ ಡೊನೇಷನ್ ಎಷ್ಟಿದೆ ಅಂದರೆ 1-1.5 ಕೋಟಿ ರೂಪಾಯಿ ಡೊನೇಷನ್. ಯಾವುದು ರೇಡಿಯಾಲಜಿ ಅಂತೇಳಿನೋ ಇನ್ಯಾವುದೋ ಬ್ರ್ಯಾಂಚ್ಗಳಿದ್ದಾವೆ, 1-1.5 ಕೋಟಿ. ಸೊ ಅಷ್ಟು ಸಾಮಾನ್ಯ ಜನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಒಂದು ಕಡೆ. ನೆಕ್ಸ್ಟ್ ಖಾಸಗಿ ಆಸ್ಪತ್ರೆ, ನನ್ನ ಸ್ನೇಹಿತರ ಮಗ ಒಬ್ಬ ಅಪೆಂಡಿಸೈಟಿಸ್ ಆಪರೇಷನ್ ಆಯಿತು ಅಂತೇಳಿ ಒಂದು ಖಾಸಗಿ ಆಸ್ಪತ್ರೆಗೆ ಹೋದರು, 88,000 ರೂಪಾಯಿ ಬಿಲ್ ಆಗಿದೆ. ಅಪೆಂಡಿಸೈಟಿಸ್ ಮೈನರ್ ಆಪರೇಷನ್, ಅದು 88,000 ರೂಪಾಯಿ ಬಿಲ್ ಆಗಿದೆ, ಇದು ಖಾಸಗಿ. ಅದು ಇನ್ನು ಮೆಡಿಸಿನ್, ಔಷಧ, ಔಷಧ ಕೂಡ ಇವತ್ತು ಖಾಸಗಿ ಕಂಪನಿಗಳದ್ದೇ ಕಾರ್ಬಾರು, ಅದರಲ್ಲಿ ವಿಶೇಷವಾಗಿ MNC ಕಂಪನಿಗಳದ್ದು, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳದ್ದೇ ಇವತ್ತು ಇದಿರುವಂಥದ್ದು ಔಷಧಿ ಕಂಪನಿ. ಅದರ ನಂತರ ಅದಕ್ಕೆ ಲಿಂಕ್ ಆಗಿ ಇನ್ಶೂರೆನ್ಸ್, ಇನ್ಶೂರೆನ್ಸ್ ಕೂಡ ಖಾಸಗಿ ಕಂಪನಿಗಳಿಂದ ದೊಡ್ಡ ರೀತಿಯಲ್ಲಿ ಬರ್ತಾ ಇರುವಂಥದ್ದು. ಸರ್ಕಾರಿ ಕಂಪನಿಗಳನ್ನು ಆದಷ್ಟು ಕಡಿಮೆ ಮಾಡಿ ಖಾಸಗಿ ಕಂಪನಿ, ಅದರಲ್ಲಿ ವಿದೇಶಿ ಕಂಪನಿಗಳು, ಅಮೇರಿಕದ ಕಂಪನಿಗಳು, ಬೇರೆ ಬೇರೆ ದೇಶದ ಕಂಪನಿಗಳು, ಅಮೇರಿಕ ಕಂಪನಿಗಳು ಜಾಸ್ತಿ ಬರ್ತಾ ಇರುವಂಥದ್ದು. ಅಂದರೆ ಈ ನಾಲ್ಕು ಅಂಶಗಳು ಒಂದಕ್ಕೊಂದು ಲಿಂಕ್ ಆಗಿದೆ ಅಂತೇಳಿ ಹೇಳ್ಕೊಳ್ಳೋದು ನೋಡಬೇಕು. ಅದರ ಜೊತೆಯಲ್ಲಿ ಇವತ್ತು ಇನ್ಶೂರೆನ್ಸ್ ಪ್ರೀಮಿಯಂ ಯಾವುದಿದೆ ಅದನ್ನು 1-ಗೆ ಡಬಲ್ ಮಾಡಿದ್ದಾರೆ. ಮತ್ತೆ ಆಸ್ಪತ್ರೆ ಹೋದ ಕೂಡಲೇ ಫಸ್ಟ್ ಅವ್ರು ಕೇಳೋದು ಇನ್ಶೂರೆನ್ಸ್ ಇದೆಯಾ ನಿಮಗೆ ಅಂತ. ಅಂದರೆ ಖಾಸಗಿ ಕಂಪನಿಗಳು, ಖಾಸಗಿ ಆಸ್ಪತ್ರೆ ಮತ್ತೆ ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳಿಗೂ ಲಿಂಕ್ ಇರ್ತದೆ ಅಂತ ಹೇಳುವಂತದ್ದು. ಮಾತಾಡಿಸ್ತೇನೆ, ಇನ್ನೋರ್ವ ಕರೆಯಲ್ಲಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್. ಇದು ನಿತ್ಯಾನಂದ ವಲಕಟ್ ಅವರಿಗೆ ಮತ್ತು ನಮ್ಮ ಬಾಲಕೃಷ್ಣ ರೆಡ್ಡಿ ಅವರಿಗೆ ನಮಸ್ಕರಿಸಿದ್ದೇನೆ. ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ನಿಮ್ಮ ಧ್ವನಿಯನ್ನು ಅವ್ರು ಇಬ್ಬರು ಕೂಡ ಕೇಳಿಸ್ತಾ ಇರ್ತಾರೆ. ಸರಿ, ಈಗ ಈ ಹಿಂದೆ ಆದ ಒಂದು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಅಂತ ಇಟ್ಟಿದ್ದೀರಿ, ಅಲ್ಲಿ ಕೆಳಗಡೆ ಸಾರ್ವಜನಿಕರಿಗೆ ಮಾತಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ರಿ, ಆದ್ರೆ ಒಂದೇ ಒಂದು ಕಾಲ್ ಯಾಕೆ ನೀವು ರಿಸೀವ್ ಮಾಡಲಿಲ್ಲ? ಯಾವ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾವು ಪ್ರಯತ್ನ ಪಡ್ತಿದ್ವಿ, ನಮ್ಗೆ ಮಾನ್ಯ ಶಾಸಕರಿಂದ ಹಾಗೆ ನಮ್ಮ ಇಲ್ಲಿಯ ಉಸ್ತುವಾರಿ ಅವರು ಅಲ್ವಾ ಸರ್, ಬಹುಶಃ ಅವರು ಮಾಧ್ಯಮದವರು ಆಗಿದ್ದಾನೆ, ಹೇಳೋದು ಸರಿಯಲ್ಲ, ಬಟ್ ನಾನು ಹೇಳ್ತಾ ಇದ್ದೇನೆ. ಪ್ರಮೋದ್ ಮಧುರಾಜ್ ಅವರೇ ಬೇಡ ಅಂತ ಹೇಳಿದ್ರು. ಕಾರಣ ನಾನಿವತ್ತು ದೀಪಾವಳಿಯ ಸಂದರ್ಭದಲ್ಲಿದ್ದೇನೆ, ಬಹಳ ಒಳ್ಳೆ ಮೂಡ್ನಲ್ಲಿದ್ದೇನೆ. ಇದು ಚರ್ಚೆ ಆಗುವುದಕ್ಕಿಂತಲೂ ನಾನು ಹೆಚ್ಚಿನ ಒತ್ತನ್ನು ನನ್ನ ಇನ್ನು ಯಾವ ರೀತಿಯಾಗಿ ಇನ್ನು ಯಾವ ಸ್ಟೆಪ್ಸ್ಗಳನ್ನು ತಗೊಳ್ಬೇಕು ಅದರ ಕುರಿತಾಗಿ ನಾನು ಚರ್ಚೆ ಮಾಡ್ತೇನೆ. ಹಾಗಾಗಿ ಕರೆಗಳ ಸಂಪರ್ಕ ಈ ಬಾರಿ ಬೇಡ, ಮತ್ತೊಮ್ಮೆ ಬಂದು ನಾನು ತಗೊಳ್ತೇನೆ ಅಂತ ಅವರೇ ಸ್ವತಃ ಹೇಳಿದರು. ಏನು ವಿಷಯ ಹೇಳಿದ ಮಾತು? ಎಸ್ ಸರ್, ನನ್ನ ಸ್ಪಷ್ಟಪಡಿಸ್ತೇನೆ. ಹಲೋ ಹೇಳಿ. ಹಲೋ, ಈಗ ಒಬ್ಬ ಈಗ ಅವರು ಜನಪ್ರತಿನಿಧಿ ಆಗಿದ್ದಾರೆ ಹೌದಲ್ವಾ, ಜನಪ್ರತಿನಿಧಿಗಳು ಜನರು ಫೋನ್ ಮಾಡಿ ಅವರು ನಾಳೆ ಆಗುವಂತ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದ ಬಗೆಯಲ್ಲಿ ನಾವು ಸ್ಪಷ್ಟೀಕರಣ ಮಾಡ್ಲಿಕ್ಕಾಗಿ ನಾವು ಫೋನ್ ಮಾಡಿರ್ತೇವೆ ಹೌದಲ್ವಾ, ಸ್ಪಷ್ಟೀಕರಣವನ್ನು ಅವ್ರು ನೀಡಬೇಕಾಗಿತ್ತು. ನಾನು ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ನಾನು ತುಂಬಾ ಹೆಚ್ಚಿನ ಒತ್ತನ್ನ ಚರ್ಚೆಗೆ ಅಥವಾ ಬೇರೆ ಯಾವ ಕಾಮಗಾರಿಗಳನ್ನ ನಾವು ಕೈಗೊಳ್ಬೇಕು ಇದಕ್ಕೆ ನೀಡೋಣ, ನಾ ಬದಲಿಗೆ ನಾ ಇನ್ನೊಮ್ಮೆ ಬಂದು ನೇರ ಸಂಪರ್ಕದಲ್ಲಿ ಕೂತ್ಕೊಳ್ತೇನೆ, ಜನರೊಂದಿಗೆ ಸಂಪರ್ಕವನ್ನು ಪಡಿತೇನೆ ಅಂತ. ಇಲ್ಲ ಇಲ್ಲ ಇಲ್ಲ, ಇದು ಆ ಉತ್ತರ ಈ ಶಾಸಕರಾಗ್ಲಿ ಅಥವಾ ನಮ್ಮ ಉತ್ತರ ಅಲ್ಲ, ಈಗ ನೇರವಾಗಿ ಸ್ಪಷ್ಟೀಕರಣ ಕೊಡ್ಬೇಕಿತ್ತು ಅವರು ಮಾತಾಡಿದಕ್ಕೆ. ಅವರಿಗೆ ಜನರಿಗೆ ಬೇಕಾಗಿದ್ದಂತೆ, ಜನರ ಒಳಗಡೆ ಆತಂಕವಾಗಿ ಇರುತ್ತದೆ, ಒಂದು ಮನಸ್ಸಿನ ಒಳಗಡೆ ಆತಂಕ ಆಗಿರುತ್ತದೆ, ಆ ಆತಂಕವನ್ನು ಅವ್ರು ಬಾಯ್ಬಿಟ್ಟು ಹೇಳ್ತಾರೆ. ಖಂಡಿತ ಖಂಡಿತ, ಮಾಧ್ಯಮದವ್ರು ಯಾರು ಹೇಳಿಕ್ ಆಗದಿದ್ದಂತ ಆತಂಕವನ್ನು ಅವರು ಪ್ರತಿನಿಧಿ ಜನರು ಹೇಳ್ತಾರೆ. ಏನೋ ಒಂದು ಇದಿರುತ್ತೆ, ಆತಂಕ ಇರುತ್ತೆ, ಏನಾಗತ್ತೆ ಏನೋ, ನಮ್ಗೆಲ್ಲ ಏನೋ ಕತೆ ಏನೋ ಅಂತ ಹೇಳ್ಕೊಂಡು ಅದನ್ನು ಸ್ಪಷ್ಟೀಕರಣಕ್ಕಾಗಿ ನಾವು ಅವ್ರ ಹತ್ರ ಒಂದು ಉತ್ತರ ಕೇಳ್ತೀವಿ. ಖಂಡಿತ, ಇವತ್ತು ಇವತ್ತು ಬಹುಶಃ ಉಡುಪಿಯಲ್ಲಿ ಜನರ ಸ್ಪಂದನೆಯನ್ನ ನೀಡ್ತಕ್ಕಂಥದ್ದು ಅಥವಾ ಜನರ ಅಭಿಪ್ರಾಯಗಳನ್ನ ಸ್ವೀಕರಿಸುವುದು ಬಹಳ ಕಡಿಮೆ ಆಗ್ತಾ ಇದೆಯೇನೋ, ಆ ಪಾತ್ರದಲ್ಲಿ ಕುಂಠಿತ ಆಗ್ತಾ ಇದೆಯೇನೋ ಅನ್ನುವಂಥ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿದೆ. ಸರ್, ತಮ್ಮ ಕರೆಗಾಗಿ ಧನ್ಯವಾದಗಳು. ಈ ಕುರಿತಾಗಿ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ, ಇದೀಗ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಆ ವಿರಾಮದ ಮೊದಲಿಗೆ ಮತ್ತು ಕೆಲವು ಪ್ರಶ್ನೆಗಳನ್ನು ನಿಮ್ಮ ಎದುರಿಗಿಡ್ತೇನೆ. ಖಾಸಗೀಕರಣದ ಅವಶ್ಯಕತೆ ಏನಿತ್ತು?
ನಿಜವಾಗಿಯೂ ಒಂದು ಆಸ್ಪತ್ರೆಯನ್ನು ನವೀಕರಣ ಮಾಡಬೇಕು, ಒಂದು ನಾನು ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಬೇರೆ ಒಂದು ಜಾಗವನ್ನು ಬಿಟ್ಟುಕೊಡ್ಬೋದಾಗಿತ್ತು, ಆ ಜಾಗದಲ್ಲಿ ಹೊಸದಾಗಿರ್ತಕ್ಕಂಥ ಇನ್ನೊಂದು ಆಸ್ಪತ್ರೆಯನ್ನು ನಿರ್ಮಾಣಗೊಳ್ಳಬಹುದಾಗಿತ್ತು. ಆದರೆ ಇವತ್ತು ಬಡವರಿಗೆ, ಬಲ್ಲಿದರಿಗೆ, ಭಿಕ್ಷುಕರಿಗೆ ಇವತ್ತೆಲ್ಲರಿಗೂ ಕೂಡ ಇವತ್ತು ಸಮಸ್ಯೆ ಆಗಿದೆ. ಕಿಸೆಯಲ್ಲಿ 200 ರೂಪಾಯಿ ಇರುವಂಥವರು ಅಥವಾ ದಿನಕ್ಕೆ 400 ರೂಪಾಯಿ ದುಡಿಯುವಂಥವರು ಯಾವ ಖಾಸಗೀಕರಣದ ಪಾಶ್ ಹಾಸ್ಪಿಟಲ್ಗಳಿಗೆ ಅವ್ರು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಎದುರಿಗಿದೆ. ಇದೆಲ್ಲರ ಕುರಿತಾಗಿ ನಾವು ಮತ್ತೊಮ್ಮೆ ಚರ್ಚೆಯನ್ನು ಮಾಡೋಣ. ಚರ್ಚೆಯನ್ನು ಮುಂದುವರಿಸ್ತೇನೆ, ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಚರ್ಚೆಗೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾಳೆ CM ಏನು ಉಡುಪಿಗೆ ವಿಸಿಟ್ ನೀಡ್ತಾ ಇದ್ದಾರೆ, ಉಡುಪಿಗೆ ಬರ್ತಾ ಇದ್ದಾರೆ. ಒಂದು ಆಸ್ಪತ್ರೆ ನವೀಕರಣಕ್ಕೆ, ಆಸ್ಪತ್ರೆ ಖಾಸಗೀಕರಣಕ್ಕೆ ಒಂದು ಶಂಕುಸ್ಥಾಪನೆ ಮಾಡಲಿಕ್ಕೆ ನಿತ್ಯಾನಂದ ಒಳಕಾಡುರವರು ಹೇಳಿದಾಗೆ ಒಂದು ಗಿಡವನ್ನು ನೆಡಲಿಕ್ಕೆ ಏನು ಬರ್ತಾ ಇದ್ದಾರೆ, ಇದರ ಅವಶ್ಯಕತೆ ಏನಿತ್ತು ಮತ್ತು ಈ ಖಾಸಗೀಕರಣ ಇದೆಲ್ಲದ ಕುರಿತಾಗಿ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಯನ್ನು ಮುಂದುವರಿಸ್ತಾ ಇರುವರಿಗೆ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನಾನು ತಮ್ಮಲ್ಲಿ ಈ ಟೆಂಡರ್ನ ಕರಿಬೋದಾಗಿತ್ತು ಅಥವಾ ಅನೇಕ ವಿಚಾರಗಳು ಕೂಡ ಚರ್ಚೆ ಮಾಡಲಿಕ್ಕಿದೆ. ಇದರ ನಡುವೆ ಇನ್ನೋರ್ವ ಕರೆಯಲ್ಲಿ ನಮ್ಮೊಂದಿಗೆ ಕರೆಯಲ್ಲಿ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತಾಡಿಸಿ ನಂತರ ಈ ಚರ್ಚೆಯನ್ನು ಮುಂದುವರಿಸೋಣ. ಹಲೋ 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 ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಅಶೋಕ್ ಶೆಟ್ಟಿ ಅಂತ ಹೇಳಿ ಮಾತಾಡ್ತಾ ಇದ್ದೇನೆ. ಅದೇ ಉಡುಪಿ ಅಲಂಕಾರ ಎದುರಿನ ಆಸ್ಪತ್ರೆ ವಿಷಯದಲ್ಲಿ ತಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ, ಇದು ಯಾಕೆ ಒಂದು ಈ ತರ ಚರ್ಚೆ ಮಾಡಿ ನಾವೆಲ್ಲ ರಾಜಕೀಯವಾಗಿ ಪಕ್ಷಭೇದ ಮರೆತು ಇದರ ಬಗ್ಗೆ ನಾವು ಸಪೋರ್ಟ್ ಮಾಡ್ಬೇಕು ವಿನಾ? ಯಾಕಂದ್ರೆ ನಮ್ಗೆಲ್ಲ ಗೊತ್ತು, ಸರ್ಕಾರದಿಂದ ಯಾವ್ದಾದ್ರು ಮಾಡ್ಲಿಕ್ಕೆ ಆಗ್ತದ, ಹಣ ಉಂಟ. ನಾವು ಒಂದು 30-40 ವರ್ಷದಲ್ಲಿ ಆ ಪ್ರದೇಶವನ್ನು ನೋಡ್ತಾ ಇದ್ದೇವೆ ಎಲ್ರು. ಅಲ್ಲಿ ಏನಾಗಿದೆ, ಯಾವ ಪರಿಸ್ಥಿತಿಯಲ್ಲಿ ಉಂಟು, ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಡವರಿಗೂ ಒಂದು ಸರ್. ಇಲ್ಲಿ ಇಲ್ಲಿ ಚರ್ಚೆಯನ್ನು ತಾವು ಮೊದಲಿಗೆ ಗಮನಿಸಬೇಕಾಗ್ತದೆ, ಯಾವುದೋ ಒಂದು ವಿಚಾರದ ಕುರಿತಾಗಿ ಅಥವಾ ರಾಜಕೀಯದ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇಲ್ಲ, ಬದಲಿಗೆ ಜನರ ಮನಸ್ಸಿನಲ್ಲಿ ಇವತ್ತು ಯಾವ ಯಾವ ಪ್ರಶ್ನೆಗಳು ಮೂಡಿದೆ, ಈ ಪ್ರಶ್ನೆಗಳನ್ನ ಇಟ್ಟುಕೊಂಡು ನಾವು ಈ ಹಿಂದೆ 1 ಗಂಟೆ ಕಾಲ ಪ್ರಮೋದ್ ಮಧುರಾಜ್ ಅವರಲ್ಲಿ ನಾವು ಸಂಪರ್ಕವನ್ನ ಮಾಡಿದಾಗ ಅವರನ್ನ ನೇರ ಪ್ರಸದಲ್ಲಿ ಅವರೊಂದಿಗೆ ಕೂಡ ಇದನ್ನೇ ಮಾತಾಡಿದ್ವಿ. ಜನರ ಪ್ರಶ್ನೆ ಇವತ್ತು ಏನೇನಿದೆ ಅದಕ್ಕೆ ತಮ್ಮ ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂತ. ಬಹುಶಃ ಅದರ ಕುರಿತಾಗಿ ಇವತ್ತು ಕೂಡ ನಾವು ಈಗ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಕೂತವರಿದ್ರು ಇದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅಭಿವೃದ್ಧಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೆಲಸ ಮಾಡ್ಬೇಕು. ಒಳ್ಳೆ ಉದ್ದೇಶ, ಯಾಕೆಂದ್ರೆ ಬಡವರಿಗೂ ಆಸ್ಪತ್ರೆ ಉಂಟು, ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಅಂಡ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಫೋರ್ಡಬಲ್ ಜನರಿಗೆ ಏನಾಯ್ತು, ಇವಾಗ ನಾವು 3.8 ಎಕರೆ ಜಾಗ ಅದು ಲೀಸ್ ಅಲ್ಲಿ ಕೊಡುದು, ಅದೇನು ಮಾರ್ಲಿಕ್ಕೆ ಆಗುದಿಲ್ಲಲ್ಲ, ಅಲ್ಲಿ ಫೆಸಿಲಿಟಿ ಕ್ರಿಯೇಟ್ ಮಾಡ್ತಾರೆ. ಒಳ್ಳೆ ಮಾಡೆಲ್, ಈ ಮಾಡೆಲ್ ಗೆ ನಾವು ವಿರೋಧಿ. ಅಶೋಕ್ ಶೆಟ್ಟಿ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ. ಹೇಳಿ ಸರ್. ಏನಂದ್ರೆ ಅವರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿದೆ, ಆದರೆ ನಾವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ. ರಾಯಚೂರಿನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇತ್ತು, ಅದನ್ನು ಅಪೋಲೋ ಆಸ್ಪತ್ರೆ ಕೊಟ್ಟರು. ಅಪೋಲೋ ಆಸ್ಪತ್ರೆ ಖಾಸಗಿ ಕ್ಷೇತ್ರದಲ್ಲಿ ಭಾರಿ ಹೆಸರುವಾಸಿಯಾದಂಥ ಆಸ್ಪತ್ರೆ, ಹೈದರಾಬಾದ್ ಮೂಲದ ಆಸ್ಪತ್ರೆಯಲ್ಲಿ ದೇಶದಲ್ಲಿ ಸಾಧಾರಣ 7-8 ಆಸ್ಪತ್ರೆಗಳಿದ್ದಾವೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಖಾಸಗಿ ಕ್ಷೇತ್ರದಲ್ಲಿ. ಹಣ ಜಾಸ್ತಿ ಆದರೆ ಆಸ್ಪತ್ರೆಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅಲ್ಲಿ ಬಡವರಿಗೆ ಏನು ಸವಲತ್ತು ಕೊಡಬೇಕಾಗಿತ್ತು ಆ ಸವಲತ್ತು ಕೊಡಲಿಕ್ಕಾಗಲಿಲ್ಲ ಮಾತ್ರ ಅಲ್ಲ, ಈಗ ಆಸ್ಪತ್ರೆ ಮುಚ್ಚಿದೆ. ಅಲ್ಲಿ ಯಾವ ಸವಲತ್ತನ್ನು ಬಡವರಿಗೆ ಕೊಡ್ತೀವಿ ಅಂತೇಳಿ ಹೇಳಿ ಆಶ್ವಾಸನೆ ಕೊಟ್ಟಿದ್ರು MOU ಪ್ರಕಾರ, ಒಪ್ಪಂದ ಪ್ರಕಾರ ಅದನ್ನು ಮುಚ್ಚಿದ್ದಾರೆ ಅಂತ ಹೇಳಿ ಅಶೋಕ್ ಅವರು ಕರೆ ಕಡಿತಗೊಳ್ತು ಅಂತ ಹೇಳ್ತಾನೆ ಸರ್ ತಮ್ಮ ಮಾತು ಮುಂದುವರಿಸಿ. ಸೊ ಅದು ಒಂದು. ಇನ್ನೊಂದು, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವಲ್ಲ, ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಇದರಲ್ಲಿ ಸಾಧಾರಣ 52 ಪ್ರೈಮರಿ ಹೆಲ್ತ್ ಸೆಂಟರ್ನ ಕರುಣಾ ಟ್ರಸ್ಟ್ ಅಂತೇಳಿ ಹೇಳುವಂಥ ಒಂದು ಟ್ರಸ್ಟಿಗೆ ಕೊಟ್ಟರು ಅವರು.
ಆ ಟ್ರಸ್ಟ್ ಯಾವುದು ರಾಜ್ಯ ಸರ್ಕಾರ, ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರನೂ ಅದರಲ್ಲಿ ಭಾಗವಹಿಯಾಗಿತ್ತು, ಈ ಕಾಂಗ್ರೆಸ್ ಸರ್ಕಾರನೂ ಭಾಗಿಯಾಗಿತ್ತು. ಅದಕ್ಕೆ ಇಬ್ಬರಿಗೂ ಏನು ವ್ಯತ್ಯಾಸ ಇಲ್ಲ ಆ ವಿಷಯದಲ್ಲಿ. ಆದರೆ ಅದನ್ನು ನಡೆಸಲಿಕ್ಕೆ ಆಗಲಿಲ್ಲ ಅವರಿಗೆ, ನಡೆಸಲಿಕ್ಕೆ ಆಗಲಿಲ್ಲ ಅಂತೇಳಿ ಹೇಳಿ ಸರ್ಕಾರ ವಾಪಸ್ ತೊಗೊಳ್ತು, ಸರ್ಕಾರ ವಾಪಸ್ ತೊಗೊಳ್ಬಾರ್ದು ಅಂತೇಳಿ ಹೇಳಿ ಇವತ್ತು ಇಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಸೊ ಈ ರೀತಿಯ ಒಂದು ಅನುಭವ ಇರೋದ್ರಿಂದ ನಾವು ಇದನ್ನು ವಿರೋಧ ಮಾಡ್ತಾ ಇರೋದು, ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾ ಇರೋದಲ್ಲ. ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಅಶೋಕ್ ಶೆಟ್ಟಿ ಅವ್ರು ಕೇಳಿದ್ದು, ಅದು ಸ್ವಲ್ಪ ಕೆಟ್ಟ ಪರಿಸ್ಥಿತಿಯಲ್ಲಿದೆ, ಇಂಪ್ರೂವ್ ಮಾಡಬೇಕು ಅವರು. ಅದ್ರ ಬಗ್ಗೆ ನಮ್ಗೆ ಖಂಡಿತ ಅಭಿಪ್ರಾಯ ಇದೆ. ಅದನ್ನೇ ಈಗ ನಿನ್ನೆ ನಾವು ಪ್ರತಿಭಟನೆ ಮಾಡಿದಾಗ ಸ್ಥಳದಲ್ಲೇ ಒಬ್ಬರು ಹೇಳಿದರು, ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ. ಒಬ್ಬರು 10,000 ಕೊಡ್ತೀವಿ ಅಂದರೆ ಇನ್ನೊಬ್ರು 2,00,000 ಕೊಡ್ತೀವಿ ಅಂತ ಹೇಳಿದರು. ಮತ್ತು ಇವತ್ತು ಕೂಡ ನಮ್ಮ ಡಾಕ್ಟರ್ ಪಿ ವಿ ಭಂಡಾರಿ ಅವರಿಗೆ, ನಾಗರಿಕ ಒಕ್ಕೂಟದ ಸಂಚಾಲಕರಿಗೆ ಕೆಲವರು ಮೆಸೇಜ್ ಮಾಡಿ ಹೇಳಿದಾರಂತೆ, ನಾವು 1,00,000 ಕೊಡ್ತೀವಿ ನಾವು 1,00,000 ಕೊಡ್ತೀವಿ ಅಂತ. ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಏನಾದರೂ ಅಗತ್ಯ ಇದ್ದರೆ ಉಡುಪಿಯ ಜನತೆ ಅಥವಾ ಉಡುಪಿಯ ಜನ ಹಿತೈಷಿಗಳು ಹೊರಗಡೆ ಯಾರಿದ್ದಾರೆ ಅವರೆಲ್ಲ ದಾನಿಗಳು ಸಹಾಯ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನುವಂಥದ್ದು ನಮ್ಮ ಅನುಭವ ಇದೆ. ಅದ್ರ ಮುಖಾಂತರ ಸರ್ಕಾರ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತೇಳಿ ಹೇಳುವಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ, ಸರ್ಕಾರದಲ್ಲಿ ಕೆಲವು ಅವ್ಯವಸ್ಥೆ ಇದೆ, ಇಲ್ಲ ಅಂತೇಳಿ ಖಂಡಿತ ಹೇಳೋದಿಲ್ಲ. ಆದರೆ ಆಸ್ಪತ್ರೆಯಲ್ಲಿ ಜಯದೇವ ಆಸ್ಪತ್ರೆ ಸರ್ಕಾರದ ಆಸ್ಪತ್ರೆ, ಬೆಂಗಳೂರಿನಲ್ಲಿ ಹೃದಯದ ಚಿಕಿತ್ಸೆಗೆ ಸಂಬಂಧಪಟ್ಟ ಆಸ್ಪತ್ರೆ ಭಾರಿ ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ ಅಲ್ಲಿ ಸಿ ಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ. ಅಥವಾ ಅಲ್ಲಿ ಬೌರಿಂಗ್ ಆಸ್ಪತ್ರೆ ಇದೆ, ಕೆಲವು ಒಳ್ಳೆ ಆಡಳಿತಗಾರರು ಬಂದಾಗ ಅದು ಚೆನ್ನಾಗಿ ಮೇಂಟೈನ್ ಆಗಲ್ಲ. ಇದು ಒಳ್ಳೆ ಆಡಳಿತ ನೀಡುವುದಿಲ್ಲ ಅಂತ ಅದು ಯಾವ ಆಧಾರದ ಮೇಲೆ ಹೇಳ್ತೀರಾ? ಯಾವ ಇವರು ಬಿ ಆರ್ ಶೆಟ್ಟಿ ಅವರು ಕೂಡ ಒಳ್ಳೆ ಒಂದು ನೋಡಬಹುದು ಕೂಡ ಅದ್ರ ಬಗ್ಗೆ ನಿಗಮನ ವಹಿಸಿಕೊಳ್ಬಹುದು. ಬಿ ಆರ್ ಶೆಟ್ಟಿ ಅವರು ಚಾರಿಟಿ ಹಾಸ್ಪಿಟಲ್ ಅಂತೇಳಿ ಹೇಳಿ ಮಾಡಿದ್ರೆ ಅದು ಆಗ್ತಾ ಇತ್ತು. ಆದ್ರೆ ಬಿ ಆರ್ ಶೆಟ್ಟಿ ಅವರು ಅವರ ಯಾವ್ದು ಬಿ ಆರ್ ವೆಂಚರ್ಸ್ ಅಂತೇಳಿ ಅಥವಾ ಎಂತ ಶಂಭು ಶೆಟ್ಟಿ ಅಶೋಕ್ ಅವರೇ ಎಸ್ ಅವರು ಸಂಪರ್ಕದಲ್ಲಿ ಮತ್ತೊಮ್ಮೆ ಬಂದ್ರು, ತಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಇದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಬಿ ಆರ್ ಶೆಟ್ಟಿ ಅವರು ಕ್ಲಿಯರ್ ಆಗಿ ನಾವು ಸರ್ಕಾರದ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೇವೆ, ಅವರು ಧರ್ಮಾರ್ಥ ಆಸ್ಪತ್ರೆ ಮಾಡ್ತಾ ಇದ್ದಾರೆ. ಬಟ್ ಹೆಸರು ಏನಿದ್ರೆ ಏನಾಯ್ತು? ನಮ್ಮ ಪರ್ಪಸ್ ಸರ್ವ್ ಆಗ್ಬೇಕು. ಏನಂದ್ರೆ ಧರ್ಮಾರ್ಥ ನಮ್ಮ ಊರಿನ ಬಡವರಿಗೆ ಅದರಲ್ಲಿ ಆರೋಗ್ಯ ಸೇವೆ ಸಿಗ್ಬೇಕು ಅಂಬುದು. ತಮ್ಮ ಪ್ರಶ್ನೆಗಳಿಗಾಗಿ ಧನ್ಯವಾದಗಳು. ತಮ್ಮ ಹೇಳಿದ್ರಿ ಬೆಂಗಳೂರಲ್ಲಿ ಒಂದು ಆಸ್ಪತ್ರೆ ಮಂಜುನಾಥ್ ಅವರ ನೇತೃತ್ವ ಅಫ್ಕೋರ್ಸ್ ಬೆಂಗಳೂರಲ್ಲಿ ಹೌದು. ಅದೇ ತರ ಬೇರೆ ಉಡುಪಿಯ ನಮ್ಮ ಜನರು ಬಹಳ ಬುದ್ಧಿವಂತರು, ನಮ್ಮ ಜನರು ವಿದ್ಯಾವಂತರು, ನಮ್ಮಲ್ಲಿ ಹಾಸ್ಪಿಟಾಲಿಟಿ ಎಜುಕೇಶನ್ ಹೆಲ್ತ್ ಕೇರ್. ಎಸ್ ಎಸ್ ಹಲೋ, ಎಸ್ 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 ಅಶೋಕ್ ಅವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಅವರು ಹೆಸರು ಯಾವ್ದಿದ್ರಿ ಏನು ಅಂತೇಳಿ ಒಂದು ಪ್ರಶ್ನೆ ಹೇಳಿದರು. ಇಲ್ಲಿ ನನಗೆ ಪ್ರತ್ಯೇಕವಾಗಿ ಹೇಳಲಿಕ್ಕಿರೋದು, 85-86 ವರ್ಷದ ಹಿಂದೆ ಹಾಜಿ ಅಬ್ದುಲ್ಲಾ ಸಾಹೇಬ್ರು ನೀಡಿದಂಥ ಜಾಗನ ಅವ್ರ ಹೆಸರಿನಲ್ಲಿ ದಾನವಾಗಿ ನೀಡಿದಂಥ 3 ಎಕರೆ 88 ಸೆಂಟ್ಸ್ ಜಾಗವನ್ನು, ಅದೇ ರೀತಿಯಾಗಿ ಅಚ್ಚರ್ಕಾಡ್ ಪಾರ್ಕ್ನಲ್ಲಿ ಕೂಡ ಒಂದು ಜಾಗವನ್ನು ದಾನವಾಗಿ ನೀಡಿದ್ದಾರೆ. ಅಂತ ಒಂದು ಜಾಗನ ಆ ಹೆಸರನ್ನು ತೆಗೆಯುವಂತ ಸರಿಯಲ್ಲ. ಈಗ ಅವರೇನು ಹೇಳ್ತಾರೆ, ಎರಡು ಹೆಸರು ಇರ್ತದೆ ಅಂತ. ಎರಡು ಹೆಸರು ಇರುವಂಥದ್ದು ಅವ್ರದ್ದು, ಅದಕ್ಕೆ ಮೂಲಭೂತವಾಗಿ ಹಾಜಿ ಅಬ್ದುಲ್ಲಾ ಸಾಹೇಬ್ರ ಹೆಸರು ಕಾಯಂ ಅಲ್ಲಿ ಉಳಿಬೇಕು. ಯಾಕಂದರೆ ಅದೊಂದು ಮಾರ್ಗದರ್ಶನ. ಈಗ ಮಹಾತ್ಮ ಗಾಂಧಿಯವರು ಅವ್ರು ತೀರ್ಕೊಂಡು ಸುಮಾರು ದಿವಸ ಆಯಿತು ಅಂತೇಳಿ ಹೇಳಿದರೆ ಅವ್ರ ಹೆಸರನ್ನೇ ತೆಗಿಬೇಕು ಅಂತೇಳಿ ಹೇಳಿದರೆ ಹೇಗಾಗುತ್ತೆ? ಆಗಬಾರ್ದು. ಯಾವ ಕಾಂಟ್ರಿಬ್ಯೂಷನ್? ನಿತ್ಯಾನಂದರಲ್ಲಿ ನನ್ನ ಸಂಪರ್ಕ, ಅದಕ್ಕಿಂತ ಮೊದಲಿಗೆ ಇನ್ನೊರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಂದು ಜಯರಾಮ್ ಅಂಬಕಲ್, ನಿತ್ತೂರಿಂದ ಉಡುಪಿ. ಹೇಳಿ ಸರ್. ಸರ್, ನಮಗೆ ಲಾಸ್ಟ್ ಟೈಮ್ ಇಲೆಕ್ಷನ್ ಅಲ್ಲಿ ಪ್ರಮೋದ್ ಮಧುರಾಜರು ಒಂದು ಪ್ರಣಾಳಿಕೆ ಕೊಟ್ರು, ಒಂದು 500 ಹಾಸ್ಪಿಟಲ್ ಇದು ಮಾಡ್ತೇವೆ, ಇನ್ನೊಂದು ಮೋನರೈಲು ಬಿಡ್ತೇವೆ ಅಂತ ಹೇಳಿ. ಏನ್ ಖಾಸಗೀಕರಣ ಮಾಡ್ತೇನೆ ಅಂತ ಹೇಳಿದ್ರ ಅಥವಾ ನವೀಕರಣ ಮಾಡ್ತೇನೆ ಅಂತ ಹೇಳಿದ್ರ? ಅಲ್ಲ, ಮೋನರೈಲೇ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಬಹುಶಃ ಅದೇ ಮೋನರೈಲು ಈಗ ಸ್ಟಾರ್ಟ್ ಆಯ್ತು ಅಂತ ಕಾಣ್ತೇವೆ. ಅಂದ್ರೆ 500 ಬೆಡ್ನ ಹಾಸ್ಪಿಟಲ್ ಅಂತ ಹೇಳಿ ಈಗ ಇದೇ ನಮ್ಮ ಅಜ್ಜರಕಾಡು ಹಾಸ್ಪಿಟಲ್ ಅನ್ನು ಬಿ ಆರ್ ಶೆಟ್ಟಿ ಅವರಿಗೆ ಕೊಡುವಂತ ಒಂದು ಇದನ್ನ ಅದು ರೈಲು ಬಿಟ್ಟಂಗೆ ಕಾಣ್ತದೆ ಸರ್. ನಮಗೆ ಒಂದು ಬಿ ಆರ್ ಶೆಟ್ಟರು ಇಷ್ಟೆಲ್ಲ ಕೊಟ್ಟದ ಬಗ್ಗೆ ನಮ್ಮೂರಿನವರಾಗಿ ಒಂದು ಹೆಮ್ಮೆ ಇದೆ ನಮಗೆ. ಆದ್ರೆ ಈ ಅಜ್ಜರಕಾಡು ವಿಷಯ, ಇದು ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆ ವಿಷಯದಲ್ಲಿ ಅವ್ರು ಕೈ ಹಾಕ್ಬಾರ್ದಿತ್ತು. ಒಂದು ಯಾಕೆಂತ ಹೇಳಿದ್ರೆ ಅವ್ರಿಗೆ ಮನ್ಸ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಸರ್ಕಾರಿ ಜಾಗ ತಕೊಂಡು, ಇಲ್ಲದ್ರೆ ಅವ್ರು ಪ್ರೈವೇಟ್ ಲ್ಯಾಂಡ್ ತಕೊಂಡು ಅವ್ರಿಗೆ ಒಂದು ಹಾಸ್ಪಿಟಲ್ ಕಟ್ಟುವಂತ. ಖಂಡಿತ ಖಂಡಿತ ಬಡವರಿಗಾಗಿ. ಆದ್ರೆ ಇದರಲ್ಲಿ ಪ್ರಮೋದ್ ಮಧುರಾಜರು ಯಾಕೆ ಹೀಗೆ ಮಾಡಿದ್ರು ನನಗೆ
ಕಾಣ್ತಿಲ್ಲ. ನಾವು ಸಿದ್ದರಾಮಯ್ಯ ಅಂತ ಹೇಳ್ತಾ ಇಲ್ಲ, ಸರ್ಕಾರ ಅಂತ ಹೇಳ್ತಾ ಇಲ್ಲ, ಬಿಜೆಪಿ ಕಾಂಗ್ರೆಸ್ ನವರು ಹೇಳ್ತಾ ಇಲ್ಲ. ಇವರು ಎಲ್ಲರನ್ನು ಒಂದು ನಾಗರಿಕ ಇದನ್ನೊಂದು ತಕ್ಕೊಂಡು ಇವರೊಂದು ಇದು ಮಾಡ್ಬೇಕಿತ್ತು. ಯಾರದೇ ಒಂದು ಒಪ್ಪಿಗೆ ಇಲ್ಲದೆ ಕೇವಲ ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಕೂತ್ಕೊಂಡು ವಿಧಾನಸಭೆಯಲ್ಲಿ ಕೂತ್ಕೊಂಡು ಇದೊಂದು ಮಾಡಿ ಅಂತ ತುಂಬಾ ತಪ್ಪು ಸರ್. ಯಾಕಂದ್ರೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಬರ್ತೇನೆ. ಸಾಧಾರಣ 95ನೇ ಇಸ್ವಿಯಲ್ಲಿ, ಆಗ ಬಹುಶಃ 95ನೇ ಇಸ್ವಿ, ಚಂದ್ರಶೇಖರ ಅಡಿಗ ಅಂತ ಹೇಳಿ ಹಾರ್ಟ್ ಸರ್ಜನ್ ಅಜ್ಜರಕಾಡು ಹಾಸ್ಪಿಟಲ್ ಇದ್ರು. ಸುಳ್ಯದಲ್ಲಿ ಆಗದಂತ ಕೇಸ್ ಅನ್ನು ನಮ್ಮ ಅಜ್ಜರಕಾಡು ಹಾಸ್ಪಿಟಲ್ ಕರ್ಕೊಂಡು ಬಂದು ಇದೇ ಅಡಿಗರು ಅವರಿಗೆ ಇದು ಮಾಡಿ ಟ್ರೀಟ್ಮೆಂಟ್ ಕೊಡಿ ಇವತ್ತುವರೆಗೂ ಬರ್ತಿದ್ದಾರೆ ಸರ್. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾನು ನಿತ್ಯಾನಂದ ಒಳಕಾಡರಲ್ಲಿ ಬರ್ತೇನೆ ಸರ್. ಅವ್ರು ಹೇಳಿದಾಗೆ ಇದನ್ನ ಬಹುಶಃ ಟೆಂಡರ್ ಪ್ರಕ್ರಿಯೆಯನ್ನು ಮಾಡಬಹುದಾಗಿತ್ತು. ಯಾರ್ಯಾರು ಆಸ್ಪತ್ರೆಗಳನ್ನ ಒಂದೊಮ್ಮೆ ಇಲ್ಲ ನಮ್ಮ ಸರ್ಕಾರದಿಂದ ಈ ಆಸ್ಪತ್ರೆ ನಡೆಸಲಿಕ್ಕೆ ಸಾಧ್ಯವಿಲ್ಲ, ಬೇರೆಯವರಿಗೆ ನಾವು ಆಸ್ಪತ್ರೆಯನ್ನು ನೀಡ್ತೇವೆ ಅನ್ನುವ ಬಲವಾದ ಉದ್ದೇಶ ಇದ್ದಿದ್ರೆ ಎಲ್ಲರನ್ನ ಕೂಡ ಬಿಡ್ಡರ್ಗಳನ್ನ ಕರಿಬಹುದಾಗಿತ್ತು, ಯಾರಿಗಾದ್ರೂ ನೀಡಬಹುದಾಗಿತ್ತು. ಆದ್ರೆ 3.88 cents ಅಂದ್ರೆ ಬಹುಶಃ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಭೂಮಿ ಅನ್ನುವಂದು ಚಿನ್ನದಕ್ಕಿಂತ ದುಬಾರಿ ಆಗಿದೆ. ಸುಮಾರು 300-700 crore ನಡುವೆ ಬೆಳೆ ಬಾಡ್ತಕ್ಕಂತಹ ಈ ಒಂದು ಆಸ್ತಿಯನ್ನ ಅಥವಾ ಆ ಒಂದು ಜಾಗವನ್ನ ಬಿ ಆರ್ ಶೆಟ್ಟರ್ ಅವರಿಗೆ ವಹಿಸಿ ಅಲ್ಲಿ ಖಾಸಗೀಕರಣ ಮಾಡುವಂತ ಉದ್ದೇಶ ಏನು? ಒಂದನೇದಾಗಿ ಈಗ 3.88 acres ಸರ್ಕಾರಿ ಭೂಮಿ ಅಲ್ಲಿದೆ. ಸರ್ಕಾರದ ರೇಟು ಎಷ್ಟಂತೇಳಿ ನಮಗೆ ಗೊತ್ತಿಲ್ಲ. ಈಗಿನ ವ್ಯವಸ್ಥೆಯಲ್ಲಿ ಖಾಸಗಿಯಾಗಿ ಆ ಒಂದು ತಗೊಳ್ಳುವಂಥ ರೇಟು ಒಂದು ಪರ್ ಸೆಂಟ್ಸಿಗೆ 25-30 lakh rupees ಇದೆ. 25 lakh ಹಿಡಿದ್ರೆ 3.88 acres ಎಷ್ಟು ರೇಟ್ ಆಗ್ತದೆ? ಕ್ಯಾಲ್ಕುಲೇಟರಲ್ಲಿ ಬರಲಿಕ್ಕಿಲ್ಲ ಆಗ್ತದೆ. ಬಿ ಆರ್ ಶೆಟ್ಟರ್ ಹಾಕುವಂಥದ್ದು 100 crore rupees ಇದಕ್ಕೆ ಅನ್ವಯ ಆಗ್ತದಾ ಅದು ನೋಡಬೇಕು. ಅದೂ ಅಲ್ಲದೆ ನಾನು ಒಂದು ಹೇಳ್ತೇನೆ ಸರ್ಕಾರಕ್ಕೆ ಹೇಳ್ತೇನೆ, ನಾನು ಮಾಧ್ಯಮದಲ್ಲಿ ಕಂಡಿದ್ದೇನೆ ಒಂದು ಭಿಕ್ಷುಕ 25 lakh to 30 lakh rupees ಅವನು ಭಿಕ್ಷಾಟನೆ ಮಾಡಿಕೊಂಡಂಥ ತೀರು ಹೋದವನ ಹತ್ರ ಭಿಕ್ಷಗಳ ಮಾಧ್ಯಮದಲ್ಲಿ ನೋಡಿದ್ದೇನೆ. ಈಗ ಅದೇ ಭಿಕ್ಷುಕರವ್ರ ಹತ್ರ ಈಗ 25-34-40 lakh ಇರ್ಬೋದು. ಆ ಭಿಕ್ಷಕನಿಗೆ ಇವರು ಸರ್ಕಾರ ಕೊಡ್ತಾರಾ ಅದು ಪ್ರಶ್ನೆ. ಬಹಳಷ್ಟು ಜನ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೋರ್ವರು ನಮಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಸರ್. ಯೋಗೇಶ್ ಅಂತ ಪುನಃ ಮಾಡ್ತಾ ಇದ್ದೇನೆ. ನನ್ಗೊಬ್ರು ಫೋನ್ ಮಾಡಿ ಹೇಳಿದ್ರು, ಎಸ್ ಒಂದು ವಿಷಯ ಅಲ್ಲಿ ಹೇಳ್ಬೇಕು ಅಂತ ಹೇಳಿ. ಸರಿ ಕೇಳ್ತಾ ಇದೆಯಲ್ಲ? ಎಸ್ ಎಸ್ ಕೇಳಿಸ್ತಾ ಇದೆ, ಹೇಳಿ. ಇವತ್ತು ಉಡುಪಿಯ ಜನ ಪೂರ್ತಿ ನಿಮ್ಮ ಧ್ವನಿಯನ್ನು ಕೇಳಿಸಿಕೊಳ್ತಾ ಇದ್ದಾರೆ. ಹೇಳಿದ್ರು ಆಗ 5 rupees ಬೊಕ್ಕೆ ಅವನದೊಂದು ವಿಶೇಷತೆ. ನನ್ಗೆ ಈಗ ಒಬ್ರು ಫೋನ್ ಮಾಡಿ ಹೇಳಿದ್ರು ಅವರ ಬಗ್ಗೆ ಎಂತ ಹೇಳಿದ್ರೆ, ಇದೇ ಬಿ ಆರ್ ಶೆಟ್ಟಿ ಅವರು ವ್ಯಾಲ್ಯೂ ಹೋಟೆಲ್ ಅಲ್ಲಿ ಕೂತ್ಕೊಂಡು ಮಲಗಿ ರಾಮದಾಸ್ ಪೈ ಅವರಿಗೆ ಫೋನ್ ಮಾಡಿದ್ರಂತೆ, ನಿಮ್ಮ ವ್ಯಾಲ್ಯೂ ಹೋಟೆಲ್ಗೆ ಎಷ್ಟು ಹಣ ಕೊಡ್ಬೇಕು ನನ್ಗೆ ಕೊಡಿ ಅಂತ ಹೇಳಿ. ಕೇಳ್ತದಲ್ಲ, ವ್ಯಾಲ್ಯೂ ಎಷ್ಟು ಬೇಕು ಅಂತ ಹೇಳಿ ಹೇಳಿದ್ರಂತೆ. ಈಗ ಅವರಿಗೆ ಚಾಲೆಂಜ್ ಆಗಿ ಈ ಆಸ್ಪತ್ರೆ ಕಟ್ತಾ ಇದ್ದಾರೆ. ಗೊತ್ತಾಯ್ತಾ ನಿಮ್ಗೆ? ಈ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಮಣಿಪಾಲಿಗಿಂತ ಫಾಸ್ಟ್ ನಾನು ಇಲ್ಲಿ ಮಾಡ್ತೇನೆ ಹೇಳಿ. ಇದೊಂದು ಗಾದೆ ಉದಾಹರಣೆ ಬರ್ತದೆ ಅಂತ ಹೇಳಿದ್ರೆ, ಬಡಿ ಮಿಯಾ ಅಥವಾ ಬಡಿ ಮಿಯಾ ಕೋಟೆ ಮಿಯಾ ಸುವರ್ಣಲ್ಲ ಅಂತ ಆಗಿದೆ ಈಗ. ಸರ್ ಆ ಗಾದೆಯನ್ನು ಇನ್ನೊಮ್ಮೆ ಹೇಳ್ತೀರಾ, ರಿಪೀಟ್ ಮಾಡ್ತೀರಾ? ಸರ್ ರಾಮದಾಸ್ ಪೈ ಬಡೇ ಮಿಯಾ, ಇವರು ಚೋಟೆ ಮಿಯಾ. ಬಡೆ ಮಿಯಾ ಅಥವಾ ಬಡೇ ಮಿಯಾ ಚೋಟೆ ಮಿಯಾ ಸುವರ್ಣಲ್ಲ. ನೋಡಿ ಶೇಟ್ ಬಾಬು, ಶೇಟ್ ಅವರೇ, ನಾನು ಕೂಡ ಬಹಳಷ್ಟು ಕನಸು ಕಾಣ್ತೇನೆ. ನನಗೆ ಹೀಗೆ ಆಗ್ಬೇಕು, ಹೀಗೆ ಈ ರೀತಿ ಆಗ್ಬೇಕು ಅಂತೇಳಿ ಅದೆಲ್ಲ ಕನಸುಗಳೆಲ್ಲ ಇಲ್ಲಿ ಉಡುಪಿಯಲ್ಲಿ ಆಗುದಿಲ್ಲ. ಉಡುಪಿಯ ಜನತೆಗೆ ಬೇಕಾಗುವಂತದ್ದು, ಬಡ ಜನರ ಒಂದು ಆರೋಗ್ಯಕ್ಕೆ ಬೇಕಾಗುವಂತದ್ದು ವಿಷಯ ಇದು. ಅವರದು ಏನು, ನಾನು ವ್ಯಾಲ್ಯೂ ತಕೊಳ್ತೇನೆ ಅದು ತಕೊಳ್ತೇನೆ ಇದು ತಕೊಂತ ಹೇಳಿದ್ರೆ ಇಲ್ಲಿಯ ಮುಖ್ಯ ಪ್ರಾಣ ಬಿಡುದಿಲ್ಲ ಇಲ್ಲಿ. ಇದು ಅವರಿಗೆ ಕಡೆಯ ಒಂದು ಇರ್ಬೋದು ಅಂತ ಎಣಿಸ್ತೇನೆ. ಯಾಕಂತ ಹೇಳಿದ್ರೆ ಹಾಗೆ ಆಗಬಾರ್ದು. ಯಾಕಂದ್ರೆ ಅಂಥ ಜನರು ಇಲ್ಲಿ ಬಹಳಷ್ಟು ಜನ ಇಲ್ಲಿ ಏನೇನೋ ಆಗಿ ಬಂದವರು, ಉಡುಪಿಗೆ ಬಂದವರು, ಸ್ವಲ್ಪ ಒಂದು ಜಾಗೃತಿಕತೆಯಿಂದ ಬರುವಂಥ ಮನುಷ್ಯರು ಜಾಸ್ತಿ ಇರ್ತಾರೆ. ನಾನೊಂದು ಬಿ ಆರ್ ಶೆಟ್ಟರಿಗೆ ನಾನು ದಯವಿಟ್ಟು ಹೇಳ್ತೇನೆ, ಯಾಕಂತ ಹೇಳಿದ್ರೆ ಇಂಥ ಈ ಕೆಲಸಕ್ಕೆ ಹೋಗಬೇಡಿ. ಸಾರ್ವಜನಿಕವಾಗಿ ನಮ್ಮ ಒಂದು ಸರ್ಕಾರದಿಂದ ಏನು ಸೊತ್ತಿದೆ, ಸರ್ಕಾರದ ಸೊತ್ತು ಅಲ್ಲ, ದಾನಿಗಳು ಕೊಟ್ಟಂಥವರ ಏನು ಸೊತ್ತಿದೆ ಅದು ದಾನಿಗಳೇ ಇರಲಿ ಅಥವಾ ಒಂದು ಏನು ಒಂದು ಸಮಾಜ, ಸಮಾಜದ ಬಗ್ಗೆ ಹೇಳುವುದಿಲ್ಲ, ಇಲ್ಲದೆ ಈ ಸಮಾಜದವರು ಏನು ದಾನಿಗಳಿಗೆ ಕೊಡ್ತಾರೆ, ಈ ಸರ್ಕಾರ ಆ ಜಾಗವನ್ನು ಮಸೀದಿಗೆ ಕೊಟ್ಟುಬಿಡ್ಲಿ. ಎಸ್ 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 ಸರ್, ಸರ್ ನಾನು ತಮ್ಮಲ್ಲಿ ಮಾತನ್ನು ಮುಂದುವರಿಸ್ತೇನೆ. ಬಾಲಕೃಷ್ಣರಲ್ಲಿ ಇದರ ನಡುವೆ ಪಿ ವಿ ಭಂಡಾರಿ ಅವರು ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಮಾತಾಡಿಸಿ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಲೋ ನಮಸ್ತೆ ಸರ್. ನಮಸ್ತೆ. ನೋಡಿ ನಿಮ್ಮ ಕಾರ್ಯಕ್ರಮ ಬಹಳ
ಚೆನ್ನಾಗಿ ಬರ್ತಾ ಇದೆ. ನಾನು ಸ್ಪಂದನ ಟಿವಿಯನ್ನು ಅಭಿನಂದಿಸ್ತೇನೆ. ಈ ಒಂದು ಇಶ್ಯೂ ಅನ್ನ ಸತತವಾಗಿ ಫಸ್ಟ್ ಇದು ಮಾಡಿದವರು, ಬ್ರೇಕ್ ಮಾಡಿದವರು ನೀವೇ. ನನಗೊಂದು ಹೊಸ ವಿಷಯ ಗೊತ್ತಾಯ್ತು ಇವತ್ತು. ನಾನು ಜಸ್ಟ್ ಈ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಭಾರತ ಸರ್ಕಾರದ ಒಂದು ಹೊಸ ರೂಲ್ ಏನ್ ಹೇಳುತ್ತೆ ಈಗಾಗಲೇ ಇಂಪ್ಲಿಮೆಂಟ್ ಆಗಿರೋದು. ಎಸ್ ಎಸ್ ಸರ್, ಎಸ್ ಸರ್, ಬಹಳ ಕ್ಲಿಯರ್ ಆಗಿ ತಾವಿದ್ ಹೇಳ್ಬೇಕಾಗ್ತದೆ ಜನಕ್ಕೆ. ಹೆಲ್ತ್ ಏನಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅಂತ ಏನು ಇಲ್ಲ. ಯಾಕಂದ್ರೆ ಈಗ ಇವ್ರು ಏನು ಬಡ ಕೊಡ್ತಾ ಇದಾರೆ ಅಂದ್ರೆ ಬಿ ಪಿ ಎಲ್ ಅವ್ರಿಗೆ ಫ್ರೀ ಮಾಡ್ತೀನಿ ಅಂತ. ರೂಲ್ ಏನ್ ಹೇಳುತ್ತಂದ್ರೆ ಎ ಪಿ ಎಲ್ ಬಿ ಪಿ ಎಲ್ ಇರ್ಲಿ ಎಲ್ಲರಿಗೂ ಫ್ರೀ ಮಾಡ್ಬೇಕು ಅಂತ ಸರ್ಕಾರ ಹೇಳುತ್ತೆ. ಹೊಸ ಎಂ ಸಿ ಎಚ್ ಪಾಲಿಸಿ ಏನಿದೆ ಭಾರತ ಸರ್ಕಾರದ್ದು ಅದು ಹೇಳುವಾಗ ಇವರು ನಾನು 200 ರೂಪಾಯಿ ಫ್ರೀ ಮಾಡ್ತಾನೆ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಅನ್ನೋ ಕಾಗದ. ಇದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಎಂತದೂ ಬರೋದಿಲ್ಲ. ಯಾರಿಗೆ ತಾಯಿ ಮಕ್ಕಳ ಆರೋಗ್ಯಕ್ಕೆ ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಸರ್ ಅದು ಈ ಗುರು ಗಮನಿಸಬೇಕಾದ ಇನ್ನೊಂದು, ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಉಳಿಯುವುದಿಲ್ಲೋ ಅಲ್ಲ, ಇನ್ ಮುಂದೆ ಇದು ಖಾಸಗಿ ಆಸ್ಪತ್ರೆ ಆಗಿ. ಬಟ್ ಖಾಸಗಿ ಅಂದ್ರೆ ಇವ್ರು 200 ಬೆಡ್ ಫ್ರೀ ಮಾಡ್ತೀವಿ ಫ್ರೀ ಮಾಡ್ತಿದ್ರೆ ಇವ್ರು ಜೈಲಿಗೆ ಹಾಕ್ತಾರೆ. ಸರ್ಕಾರಿ ಒಟ್ಟಾರೆ ಆಗಿ ಇದು ಹಣವನ್ನ ನುಂಗುವಂತ, ದುಡ್ಡು ನುಂಗುವಂತ ಒಂದು ಸ್ಕೀಮ್ ಅಂತ ಹೇಳುದು ತಾವು. ಎಸ್ ಎಸ್, ಅದೇ ನಾನು ಹೇಳಿದಲ್ಲ ಸರ್, ಈಗ ನಾನು ಹೇಳುದು ನಮ್ಮ ಜನ ದೊಡ್ಡ ಮಟ್ಟದಲ್ಲಿ ನಾಳೆ ಮುಖ್ಯಮಂತ್ರಿಗಳು ಬರುವ ರಸ್ತೆಯಲ್ಲಿ ನಿಂತು ಇದು ನಾವು ಎಲ್ಲರೂ ನಿಂತು ಮಾಡ್ಬೇಕಾಗಿರುವಂತದ್ದು ಏನಂದ್ರೆ ನಾವು ಪ್ರೊಟೆಸ್ಟ್ ಮಾಡ್ಬೇಕು. ಮುಖ್ಯಮಂತ್ರಿಗಳು ಹೋಗುವ ದಾರಿಯಲ್ಲಿ ಜನಸಾಮಾನ್ಯರು ನಿಂತು ಮುಖ್ಯಮಂತ್ರಿಗೆ ಈ ವಿಷಯವನ್ನ ತಿಳಿಸ್ಬೇಕು ಅಂತ ನಾನು ಸ್ಪಷ್ಟವಾಗಿ. ಎಸ್ ಸರ್, ಎಸ್ ಎಸ್ ಎಸ್, ತಾವಾಗಿ ನಮ್ಮ ಈ ಒಂದು ಕರೆಗೆ, ನಮ್ಮ ಈ ಒಂದು ಚಾನಲ್ಗೆ ಸಂಪರ್ಕಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಚರ್ಚೆನ ಮುಂದುವರಿಸ್ತೇನೆ. ಅವ್ರು ಹೇಳ್ದಾಗೆ ಈಗ ಖಂಡಿತವಾಗಿ ಕೂಡ ಇವತ್ತು ಯಾವನೋ ಒಬ್ಬ ರಿಚ್ ಪಾರ್ಟಿ ಇರ್ತಾನೆ, ಹಠತ್ತಾಗಿ ಅವನಿಗೆ ಲಾಸ್ ಆಯ್ತು, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಆತ ತನ್ನ ಹೆಂಡತಿಯ ಡೆಲಿವರಿಗೆ ಇಲ್ಲಿ ಹೋಗುವಾಗಿಲ್ಲ, ಸರ್ಕಾರಿ ಆಸ್ಪತ್ರೆ ಇಲ್ಲ. ನಾನು ಹೇಳಿದ ಏನು ಗೊತ್ತಾ ಸರ್, ಈಗ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಇದ್ದವರಿಗೆ ಕೊಡ್ಲಿ. ಎಸ್ ಎಸ್, ಬಿ ಪಿ ಎಲ್ ಕಾರ್ಡ್ ಬಂಡಾರ ಸರ್ ಹೇಳಿದಾಗೆ ಸರಿಯಲ್ಲ, ಇನ್ಸಿಸ್ಟ್ ಮಾಡೋದು ಸರಿಯಲ್ಲ. ಬಂಡಾರ ಸರ್ ಹೇಳಿದಾಗೆ ಎ ಪಿ ಎಲ್ ಬಿ ಪಿ ಎಲ್ ಇಲ್ಲ, ಆಧಾರ್ ಕಾರ್ಡ್ ಯಾರಿಗಿದೆ ಐ ಡಿ ಕಾರ್ಡ್ ಯಾರಿದೆ ಅವ್ನು ಮನುಷ್ಯ. ಅಲ್ಲ ಖಂಡಿತ ಮುಟ್ಟಿದವನು ಇವತ್ತು. ಅದೇ ಹೇಳಿದಾಗೆ ಬಿ ಪಿ ಎಲ್ ಕಾರ್ಡ್ ಯಾವ್ದೇ ಕಾರ್ಡ್ ಇಲ್ಲದೆ ಇರುವ ಅವನಿಗೆ ಒಂದೊಮ್ಮೆ ಅವನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಎಲ್ಲಿ ಹೋಗ್ಬೇಕು? ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು? ಯಾವ ರಸ್ತೆಯಲ್ಲಿ ಆಪರೇಷನ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ? ದಂಡಾಗಿ ಬಿಟ್ಟಿದೆ ಈಗ. ಎಸ್ ಎಸ್ ಸರ್, ಇನ್ನೊರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ನಮಸ್ತೆ ಸರ್, ಹೇಳಿ. ನಮಸ್ತೆ. ಈಗ ನಂದು ಕ್ವಶನ್ ಏನಂತ ಹೇಳಿದ್ರೆ ಸ್ಪಂದನ ವಾಹಿನಿಗೆ ಒಂದು ಮುಖ್ಯವಾದ ಕ್ವಶನ್. ಯಾಕಂತ ಹೇಳಿದ್ರೆ ಆಗ ಜನಪ್ರತಿನಿಧಿ ಆಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರಿದ್ರು ನಮ್ಮೊಂದಿಗೆ ನಿಮ್ಮ ಕಾರ್ಯಕ್ರಮದಲ್ಲಿ. ಆವಾಗ ನೀವು ಮೊನ್ನೆಯಿಂದ ಮಾಡಿದಂತ ಚರ್ಚೆಗೆ ಅಲ್ಲಿ ಏನು ಕ್ವಶನ್ ಎರೈಸ್ ಮಾಡಲಿಲ್ಲ. ಏನ್ ಮಾತಾಡ್ತಿದ್ರು ಅಂತ ಹೇಳಿದ್ರೆ ಅವರು ಯಾ ಪ್ರೈವೇಟೈಸೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು. ಅವಿನಾಶ್ ರವರು ಅದಕ್ಕೆ ಹೌದು ಸರ್ ಇನ್ನೊಮ್ಮೆ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಇದ್ರು. ಬಹುಶಃ ನಿತ್ಯಾನಂದ ಒಳಕಾಡ್ರವರು ಆ ಟೈಮಲ್ಲಿ ಮುಕ್ತಾಯ ಎಂಬ ಟಿವಿ ಚಾನೆಲ್ ಒಟ್ಟಿಗೆ ಚರ್ಚೆಯಲ್ಲಿದ್ರು. ಅವರು ಆ ಸಂದರ್ಭದಲ್ಲಿ ನಿಮ್ಮ ಲೈವ್ ಶೋ ನೋಡ್ತಿದ್ರೆ ಖಂಡಿತವಾಗ್ಲು ಈಗ ಅವ್ರು ಈ ಸ್ಥಳದಲ್ಲಿ ಕುತ್ಕೊಂಡು ಚರ್ಚೆಗೆ ಬರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನೀವು ಈಗ ಚರ್ಚೆ ಮಾಡಬೇಕು ನಿಜವಾದ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಕೇಳಲಿಲ್ಲ. ಸರ್, ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ, ಓರ್ವ ಆಂಕರ್ ಆಗಿ ಆತ ಎಲ್ಲ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಆತ ಏಕಪಕ್ಷೀಯವಾಗಿ ಮಾತಾಡಬೇಕಾಗ್ತದೆ. ಆದ್ರೆ ನಾವು ಕರೆಯನ್ನ ಜನಸಾಮಾನ್ಯರನ್ನ ನಾವು ನೇರ ಸಂಪರ್ಕದಲ್ಲಿ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ವಿ. ಆದ್ರೆ ಕಾರ್ತಿಕ್ ಕೇಳಿ, ಸ್ವಲ್ಪ ಕೇಳಿ ಕಾರ್ತಿಕ್, ಏನಂತ ಗೊತ್ತಾ ಕಾರ್ತಿಕ್, ಎಲ್ಲ ಒಪ್ಕೊಳ್ತೀನಿ ನಾನು ಹೇಳ್ತಿದ್ದೇನೆ, ನೇರ ಸಂಪರ್ಕ ಬೇಡ. ಅವಿನಾಶ್ ನಿನ್ನೆ ಟಿವಿ ಭಂಡಾರಿ ಜೊತೆ ಏನ್ ಮಾತಾಡ್ತಾ ಇರ್ಬೇಕಿದ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ರು, ನಿಜವಾಗ್ಲೂ ಐ ಅಪ್ರಿಷಿಯೇಟ್, ಈಸ್ ಎ ಗುಡ್ ಆಂಕರ್. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಆ ಕ್ವಶನ್ ಅನಾಲಿಸಿಸ್ ಇತ್ತಲ್ಲ, ಆ ಕ್ವಶನ್ ಸರಿಯಾದ ರೀತಿಯಲ್ಲಿ ಬಳಸಲಿಲ್ಲ. ಏನಂತ ಹೇಳಿದ್ರು ಯಾ ಪ್ರೈವೇಟೈಸೇಷನ್ ಬಿ ಆರ್ ಶೆಟ್ಟಿ ಬಂದ ಕೂಡ 500 ಕೋಟಿ ಹಾಕ್ತಾರೆ ಬೇರೆಯವರಿಗೆ, ಯಾ ಒಪ್ಕೊಳ್ವಾ. ಬಟ್ ಅವ್ರು ಹಾಕುವ ರೀತಿಯಲ್ಲಿ ಏನು ತೊಂದರೆ ಇದೆ ಉಡುಪಿ ಜಿಲ್ಲೆಗೆ? ಕರೆಕ್ಟಾ, ಬಿ ಆರ್ ಶೆಟ್ಟಿ ಈಸ್ ಎ ಗುಡ್ ಪರ್ಸನ್, ನಾನು ಕಾಪಲ್ಲಿ ಇದ್ದುಕೊಂಡು ನಾ ಹೇಳ್ತಿದ್ದೀನಿ ಅನ್ನೋ ನಂಗೆ ಗೊತ್ತು ಅವ್ರ ಬಗ್ಗೆ. ಬಟ್ ಅದೇ ಅರ್ಥ ಇಲ್ಲ, ನಿಮ್ದು ಪ್ರೋಗ್ರಾಮ್ ಎಲ್ಲ ಅಚ್ಚುಕಟ್ಟಾಗಿ ಬರ್ತಾ ಇದೆ. ಬಟ್ ಏನಂತ ಹೇಳಿದ್ರೆ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ ಶೇ ಇವರು ಒಮ್ಮೆ ಜನಪ್ರತಿನಿಧಿ ಒಟ್ಟಿಗೆ ಈ ರೀತಿ ಮಾತಾಡ್ತಿಲ್ಲ, ಸ್ಪಂದನದವರು ಬೇರೆ ಒಟ್ಟಿಗೆ ಚರ್ಚೆ ಮಾಡ್ತಿದ್ದಾರೆ, ಆದ್ರೆ ಸ್ಪಂದನದವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ?
ಸರ್ ಎಸ್ 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 ತಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತೇನೆ. ಬಹಳ ವಿಶಿಷ್ಟವಾಗಿ ಈ ರೀತಿ ಮಾಡುವಾಗ ಖಂಡಿತ ಸರ್, ಖಂಡಿತ ಖಂಡಿತ. ಓರ್ವ ವಿಶಿಷ್ಟವಾದಂತಹ ಈ ಒಂದು ಪ್ರಶ್ನೆಯನ್ನ ರೈಸ್ ಮಾಡೋದಕ್ಕೆ ತಮಗೆ ಧನ್ಯವಾದವನ್ನ ಸಲ್ಲಿಸ್ತೇನೆ. ತಮ್ಮ ಸಾಮಾಜಿಕ ಕಾಳಜಿಗೆ ಕೂಡ ಧನ್ಯವಾದವನ್ನ ಸಲ್ಲಿಸ್ತೇನೆ ಸರ್. ಅಲ್ಲಿ ನಾನು ಒಂದು ಇನ್ನೊಂದು ಸ್ಪಷ್ಟನೆ ನೀಡಬೇಕಾಗ್ತದೆ. ಕಾರಣ ಒಂದು ಗಂಟೆಯ ಕಾಲ ಯಾವ್ದಾದ್ರು ಓರ್ವ ದಕ್ಷ ಅಧಿಕಾರಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ನೇರ ಸಂಪರ್ಕಕ್ಕೆ ಬಂದ್ರು ಅಂತ ಹೇಳಿದ್ರೆ ಅನೇಕ ವಿಚಾರಗಳ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಬೇಕಾಗ್ತದೆ. ಬಹುಶಃ ಇವತ್ತು ಅವಿನಾಶ್ ಅವರು ಕೂಡ ಫಸ್ಟ್ ರೈಸ್ ಮಾಡಿದಂತ ಪ್ರಶ್ನೆಯೇ ಇದೆ ಈ ಖಾಸಗೀಕರಣದ ಕುರಿತಾಗಿ. ಬಟ್ ಇವತ್ತು ಉಡುಪಿಯಲ್ಲಿ ಅನೇಕ ಸಮಸ್ಯೆಗಳಿವೆ. ಯಾವುದಾದ್ರೂ ಒಂದು ವಿಚಾರವನ್ನ ಕುರಿತು ಅವರ ಹತ್ರ ಚರ್ಚೆ ಮಾಡೋ ಸರಿಯಲ್ಲ ಅಂತ ಆ ದೃಷ್ಟಿಯಲ್ಲಿ ಅವರು ಮಾಡಿರಬಹುದೇನೋ. ನಾನು ಚರ್ಚೆಯನ್ನು ಮುಂದುವರಿಸ ಸರ್ ತಮ್ಮಲ್ಲಿ ಬರ್ತೇನೆ. ಇವತ್ತು ಜನರಲ್ಲಿ ಈಗ ಇರ್ತಕ್ಕಂಥದ್ದೇ ಇವತ್ತಿನ ರಾಜಕಾರಣಿಗಳು ಜನರಿಗೆ ಸ್ಪಂದನೆಯನ್ನು ನೀಡುವುದರಲ್ಲಿ ವಿಫಲರಾಗ್ತಾ ಇದ್ದಾರಾ, ಅಥವಾ ಈ ಖಾಸಗೀಕರಣದ ವಿಷಯದಲ್ಲಿ ಜನರೊಂದಿಗೆ ಒಂದು ವಿಚಾರವನ್ನ ವಿನಿಮಯ ಮಾಡಿಕೊಳ್ಬಹುದಾಗಿತ್ತು, ಅಥವಾ ಜನರ ಅಭಿಪ್ರಾಯ ಏನಿದೆ ಅದನ್ನು ಸ್ವೀಕರಿಸಬಹುದಾಗಿತ್ತು ಅಂತ ಯಾಕೆ ಅವರು ಸ್ವೀಕರಿಸಲಿಲ್ವಾ? ತಮ್ಮ ಉತ್ತರ ಬೇಕಾದ್ರೆ ಸರ್ಕಾರದ ಸರ್ಕಾರ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ದಿಢೀರನೇ ಒಂದು ಮಾಡಿದಂತ ಇದು ಸಮಸ್ಯೆಗಳು. ಯಾತಕ್ಕೆ ಅಂತ ಹೇಳಿದ್ರೆ 28, 29, 30, 31 29ರಿಂದ ರಜೆ, ಆ ಪ್ರಕಾರ ಈ ರಜೆ ಇದ್ದ ಕಾರಣ ಇವರಿಗೆ ಏನೂ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಸರಕಾರ ಅವ್ರಿಗೆ ಗೊತ್ತಿರ್ತದೆ. ಈಗ ಅವ್ರಿಗೆ ಏನು ಕತೆ ಆಗಿದೆ ಅಂತ ಹೇಳಿದ್ರೆ ಅಮಾವಾಸ್ಯೆ, ನಾಳೆ ಅಮಾವಾಸ್ಯೆ ದಿವಸ ಏನು ಮಾಡ್ಲಿಕ್ಕೆ ಬರುದಿಲ್ಲ ನೋಡಿ. ಒಂದು ಒಂದು ಮುಖ್ಯಮಂತ್ರಿಯವರು ಅಥವಾ ಒಂದು ಸರಕಾರ ಈ ನಂಬಿಕೆಯನ್ನು ಇಟ್ಟುಕೊಂಡವರು ಇವಂದಿನ ಇಂದಿನ ದಿವಸ ಏನು ಬರ್ತದೆ, ಇಂದಿನ ದಿವಸ ಏನು ಬರ್ತದೆ ಅಂತ ಹೇಳಿದ್ರೆ ಅವರಿಗೆ ಗೋಚರಿಲ್ಲ. ಇವರಿಗೆ ಏನಾಗಿದೆ, ನಮಗೆ ಒಟ್ರಾಶಿ ಒಂದು ಸರಕಾರಿ ಆಸ್ಪತ್ರೆಯನ್ನು ಖಾಸಗಿ ಬೇರೆ ಕೊಡಬೇಕು, ಅಮಾವಾಸೆ ಆಗಲಿ ಹುಣ್ಣಿಮೆ ಆಗಲಿ ಅದು ನಮಗೆ ಅಗತ್ಯ ಇಲ್ಲ, ಕೊಡಬೇಕು. ಇದು ಏನಾಗಿದೆ ಅಂತ ಹೇಳಿದ್ರೆ ಈಗ ಈ ವಾತಾವರಣದಲ್ಲಿ ಪ್ರಕಾರ ಇದು ಅಮಾವಾಸೆ ಎಂಬ ದೃಷ್ಟಿಯಿಂದ ಈಗ ಗಿಡ ನೆಡುದು. ಆ ಅಮಾವಾಸೆಯಲ್ಲಿ ಗಿಡ ನೆಡೋಕ್ಕೆ ಪ್ರಕಾರ ಅಂದ್ರೆ ಹೊಂಡ ತೋಡಿ ಗಿಡ ನೆಡಬೇಕಾದ್ರೆ ನಮ್ಮ ನಾಗರಿಕರನ್ನು ಹೊಂಡಕ್ಕೆ ಹಾಕಿ ನಿಸಂತನ ಮಾಡುವಂತ ಒಂದು ನಾಳಿನ ಇದು ಕತೆ ಇದೆ. ಮುಖ್ಯಮಂತ್ರಿಯವರು ಎಣಿಸ್ಬೇಕು ನಾಳೆ, ಮುಖ್ಯಮಂತ್ರಿಯವರು ಇಲ್ಲಿ ನಮ್ಮ ಸಾರ್ವಜನಿಕರು ನಮ್ಮ ಓಟ್ ಇದು ಬೇಕು. ಯಾಕಂತ ಹೇಳಿದ್ರೆ ಕರ್ನಾಟಕಕ್ಕೆ ಉಡುಪಿ ಎಂಬುದು ಒಂದು ಪ್ರಾಮುಖ್ಯ, ಉಡುಪಿಯ ಒಂದು ಒಂದು ಮುಖ್ಯ ಪ್ರಾಣ ಕೃಷ್ಣ ಎಂಬುದು ಪ್ರಾಮುಖ್ಯ ಎಂಬ ದೃಷ್ಟಿಯಿಂದ ಮುಖ್ಯಮಂತ್ರಿಯವರು ನೆನೆಸಬೇಕು. ಈಗ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಒಳಕಾಡುರವರಲ್ಲಿ ಸರ್, ನಾಳೆ ಯಾವ ರೀತಿಯ ಹೋರಾಟವನ್ನ ಅಥವಾ ನಾಳೆ ಯಾವ ರೀತಿ ನಿರ್ಧಾರವನ್ನ ಕೈಗೊಂಡಿದ್ದೀರಾ ಅಂತ ನೋಡಿ ಸರ್. ಅಂತ ಹೇಳಿದ್ರೆ ಇವತ್ತು ನಿನ್ನೆ ನೀವು ಮಾಡಿದಂತಹ ಅಭಿಯಾನ ಏನಿದೆ ನಿಜವಾಗಿ ಕೂಡ ವಿಶಿಷ್ಟವಾಗಿ ಆ ಒಂದು ಮೆರವಣಿಗೆಯಲ್ಲಿ ಆ ಒಂದು ಯಾವುದೋ ಒಂದು ಮಾಹಿತಿಯನ್ನ ನೀಡುವಂತಹ ಒಂದು ಒಂದು ಸ್ಟ್ಯಾಚುವನ್ನ ಇಟ್ಕೊಂಡು ಒಂದು ಮಹಿಳೆಯನ್ನ ಮಲಗಿಸಿದ ಹಾಗೆ ಆಕೆ ಬಸರಿ ಮಹಿಳೆಯನ್ನ ಮಲಗಿಸಿದ ಹಾಗೆ ಒಂದು ಮೆರವಣಿಗೆ ಎರಡು ದಿವಸ ಹಿಂದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟದ್ದು. ಮಹಿಳೆಯರಿಗೆ ಗರ್ಭಿಣಿಯವರಿಗೆ ಈ ರೀತಿ ಆಗ್ತದೆ ಅಂತ ಎಚ್ಚರಿಕೆ ಕೊಟ್ಟಿದ್ದೇವೆ. ಇನ್ನು ಆ ಎಚ್ಚರಿಕೆಯನ್ನು ಗಮನಿಸಿಕೊಂಡು ಅವರು ನಿರ್ಧಾರ ಮಾಡಬೇಕು. ಅದೂ ಅಲ್ಲದೆ ಬಿಜೆಪಿಯವರು ನಾಳೆ ಒಂದು ಕಪ್ಪು ಪತಾಕೆಯನ್ನು ಇಟ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಬಿಜೆಪಿಯವರು ಕಪ್ಪು ಪತಾಕೆ ಹಾಕುವುದಲ್ಲ, ಬಿಜೆಪಿ ಎಲ್ಲ ಎಷ್ಟು ಮುಖಂಡರು ಇದ್ದಾರೆ ಕಪ್ಪು ಪ್ಯಾಂಟು ಕಪ್ಪು ಶರ್ಟ್ ಹಾಕಿ ಬರಬೇಕು, ಒಟ್ಟಾರೆ ಪ್ರೆಷರ್ ಬೀಳಬೇಕು. ಪತಾಕಿ ಹಾಕಿದ್ರೆ ಪ್ರಯೋಜನ ಇಲ್ಲ, ಕಪ್ಪು ಬಟ್ಟೆ ಹಾಕಿ ಅಲ್ಲಿ ಕುತ್ಕೊಳ್ಬೇಕು ಎದುರುಗಡೆ ಎದುರುಗಡೆ ಕುತ್ಕೊಂಡ್ರೆ ಅದಕ್ಕೆ ಪರಿಣಾಮ ಬೀಳ್ತದೆ. ಕೇವಲ ಒಂದು ಫ್ಲಾಗ್ ಅನ್ನು ಹಾಯ್ಸ್ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ. ಮಾಡಬೇಕಾದ್ರೆ ಅದಕ್ಕೆ ಒಂದು ಮಹತ್ವ ಬೇಕು, ಅದಕ್ಕೆ ಒಂದು ಯಾರೇ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಪ್ರಧಾನಮಂತ್ರಿ ಆಗ್ಲಿ ಅದಕ್ಕೆ ಒಂದು ನಾವು ಮಾಡುವಂತಹ ಒಂದು ಪ್ರತಿಭೆ ಏನಿದೆ, ಜನರಿಗೆ ಬೇಕಾಗುವಂತ ಸೇವೆ ಏನಿದೆ ಅದು ಬೇಕು. ಎಸ್ 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 ತಮ್ಮ ಮಾತಿಗೆ ಧನ್ಯವಾದಗಳು ಬಾಲಕೃಷ್ಣ ಶೆಟ್ಟರಲ್ಲಿ. ಸರ್, ಈ ಪ್ರಕರಣದ ಬಗ್ಗೆ ಕಡಿಯದಾಗಿ ನಿಮ್ಮ ಅನಿಸಿಕೆ ಮತ್ತು ನಾಳೆ ಯಾವ ರೀತಿಯಾಗಿರ್ತಕ್ಕಂತಹ ನಿಯಮಗಳನ್ನ ಅಥವಾ ಅಭಿಪ್ರಾಯವನ್ನು ಜನರು ಕೈಗೊಳ್ಬೇಕಾಗಿದೆ ಅಂತ? ಈಗ ಉಡುಪಿಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಈಗ ಎರಡು ಪ್ರಮುಖ ಸಮಸ್ಯೆ ನಮ್ಮ ಕಣ್ಣೆದುರಿ ಕಾಣ್ತಾ ಇದೆ. ಒಂದು ಈ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿಯವರಿಗೆ ಕೊಡ್ತಾ ಇರುವಂಥದ್ದು, ಇನ್ನೊಂದು ಮರಳುದು ಸಮಸ್ಯೆ ಇದೆ. ಹೊಯ್ಗೆ ಇಲ್ಲದೆ ಈಗ ಮೊನ್ನೆ ಒಬ್ಬರು ಉಮೇಶ್ ಮರಕಲ್ ಅಂತೇಳಿ ಇವರು ಆತ್ಮಹತ್ಯೆ ಮಾಡಿಕೊಂಡ್ರು, ಕೆಲಸ ಇಲ್ಲ ಸುಮಾರು ಜನ. ಈ ಎರಡು ಇಶ್ಯೂವನ್ನು ಇಟ್ಕೊಂಡು ನಾಳೆ ಮುಖ್ಯಮಂತ್ರಿಯವರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನಾನು ಒಬ್ಬ CPIM ಪಕ್ಷದ ಕಾರ್ಯಕರ್ತ, ಸೊ ಆದ್ದರಿಂದ ಆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇದು ಒಂದು ಭಾಗ. ಇನ್ನು ಹಾಗೆ ನಾಗರಿಕ ಒಕ್ಕೂಟದ ಭಾಗವಾಗಿ ಅದರ ಒಬ್ಬ ಸಂಚಾಲಕ ಕೂಡ ಆಗಿದ್ದೀನಿ ನಾನು. ಅದರ ಒಂದು ಭಾಗವಾಗಿ ಈಗಾಗಲೇ ನಿನ್ನೆ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಮಾಡಿದ ನಂತರ ಮುಂದಿನ ದಿವಸದಲ್ಲಿ ಚರ್ಚೆ ಮಾಡಿ ಇನ್ನೂ ಹಲವಾರು ಪ್ರತಿಭಟನೆಗಳನ್ನು ಮಾಡ್ತೀವಿ. ಯಾಕಂದ್ರೆ ಶಂಕುಸ್ಥಾಪನೆ ಆದ ಕೂಡಲೇ ಎಲ್ಲ ಮುಗಿದೋಗಿತ್ತು. ಇಲ್ಲಿಗೆ ಕೈ ಬಿಟ್ಟರೆ ನಿಜಕ್ಕೂ ಕೂಡ ಇದು ಚಪ್ಪೆ ಆಗಿ ಕೈ ಬಿಡುವಂತೆಲ್ಲ ಹಾಗೆ ಇಲ್ಲ ಕೈ ಬಿಡುವ. ಯಾಕಂದ್ರೆ
ಹೋರಾಟದಲ್ಲಿ ಕೆಲವು ಹೋರಾಟ ಗೆಲ್ತೀವಿ, ಕೆಲವು ಹೋರಾಟ ಸೋಲ್ತೀವಿ, ಅದು ಬೇರೆ ವಿಷಯ. ಆದರೆ ಗೆಲ್ಲಿಕ್ಕೊತ್ತಿಲ್ಲಿನೇ ಹೋರಾಟ ಮಾಡುವಂಥದ್ದು, ಅದು ಜನರಿಗೋಸ್ಕರ ಈ ಹೋರಾಟನ ಮುಂದುವರಿಸ್ತೀವಿ, ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಭರವಸೆಯನ್ನು ಸಾಮಾನ್ಯ ಜನರಿಗೆ ಕೊಡ್ಲಿಕ್ಕೆ ಬರ್ತೀವಿ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರು ನೋಡ್ತಾ ಇದ್ದೀರಲ್ಲ, ನಾಳೆ ಸಿದ್ದರಾಮಯ್ಯರವರು ನಮ್ಮ ಉಡುಪಿಗೆ ಬರ್ತಾ ಇದ್ದಾರೆ. ಅವರ ಮುಂದೆ ಅನೇಕ ಪ್ರಶ್ನೆ ಇದೆ. ಕೇವಲ ಈ ಒಂದು ಹಾಸ್ಪಿಟಲ್ನ ನವೀಕರಣ ಅಥವಾ ಖಾಸಗೀಕರಣ ಮಾತ್ರ ಅಲ್ಲ, ಬದಲಿಗೆ ಇವತ್ತು ಉಡುಪಿಯಲ್ಲಿ ಕಾಡ್ತಾ ಇರತಕ್ಕಂತಹ ಮರಳುಗಾರಿಕೆ ಸಮಸ್ಯೆ, ಮರಳುಗಾರಿಕೆ ದಂಧೆಯ ಕುರಿತಾಗಿ ಕೂಡ ನಾಳೆ ಅವರು ಉತ್ತರವನ್ನು ನೀಡಬೇಕಾಗಿದೆ. ನಾಳೆ ಇವರೆಲ್ಲರೂ ಕೂಡ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಪ್ರಮೋದ್ ಮಂತ್ರರಾಜ್ ಆಗ ನಮ್ಮ ಸ್ಪಂದನದೊಂದಿಗೆ ಸ್ಪಷ್ಟಪಡಿಸಿದ್ರು, ನಾಳೆ ನಾವೆಲ್ಲರೂ ಕೂಡ ಮಾತಾಡ್ತೇವೆ, ಮುಖ್ಯಮಂತ್ರಿ ಅವರು ಮಾತಾಡ್ತಾರೆ, ನಾನು ಮಾತಾಡ್ತೇನೆ, ಬಿ ಆರ್ ಶೆಟ್ಟರು ಮಾತಾಡ್ತಾರೆ, ನಾವೆಲ್ಲರೂ ಕೂಡ ಸ್ಪಷ್ಟನೆಯನ್ನು ನೀಡ್ತೇವೆ ಅಂತ. ಯಾವ ಯಾವ ಸ್ಪಷ್ಟನೆಗಳು ನಾಳೆ ಬರಲಿಕ್ಕಿದೆ, ಯಾವ ರೀತಿಯಾಗಿ ಈ ಒಂದು ಚಳುವಳಿ ಅಥವಾ ಆ ಒಂದು ಕಾರ್ಯ ಹಾಸ್ಪಿಟಲ್ ನವೀಕರಣ ಅದು ಯಾವ ರೀತಿಯಾಗಿ ಸಾಗಲಿಕ್ಕಿದೆ, ಇವೆಲ್ಲ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಬೇಕಾಗಿದೆ. ಈ ಚರ್ಚೆಯನ್ನು ನಾವು ಇನ್ನೂ ಕೂಡ ಮುಂದುವರಿಸ್ತೇವೆ. ಅದೇ ರೀತಿಯಾಗಿ ಇದೆಲ್ಲದೂ ಕೂಡ ಉಡುಪಿಯ ಜನರ ಪ್ರಶ್ನೆಯನ್ನು ಇವತ್ತು ಉತ್ತರವನ್ನು ನೀಡುವಂಥ ಹೊಣೆಯನ್ನು ಎಲ್ಲ ಅಧಿಕಾರಿಗಳು ಕೂಡ ನಾಳೆ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಚರ್ಚೆಗಾಗಿ ನೋಡ್ತಾ ಇರಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ ಚಾನಲ್. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.